गवे नमः। कस्तूरी तिलकम् ललाट पटले वक्षस्थले कौस्तुभम् नासाग्रे नवम मुक्तिकम् करतले वेणुः करे कंकणम् सर्वांगे हरिचंदनम् सुललितम् कंठे च मुक्तावली गोपस्त्री परिवेष्टितो विजयते गोपाल चूडामणि वंशी विभूषितकरान्नवनीरदाभात् पीताम्बरादरुणबिम्बफलाधरोष्ठात् पूर्णेन्दुसुन्दरमुखादरविन्दनेत्रात् पूर्णेन्दुसुन्दरमुखादरविन्दनेत्रात् कृष्णाः परम् किमपि तत्त्वमहम् न जाने कृष्णाः परम् किमपि तत्त्वमहम् न जाने। ओम् नारायण नारायण नारायण। अल्लि केरेयल्लि काळिन्दि सरोवरदल्लि ಸರ್ಪ ಹೇಗಿದ್ದಾನೆ? ಸೋತು ಹೋದ, ಅವರ ಶರೀರವೆಲ್ಲ ದುರ್ಬಲವಾಯಿತು, ಶ್ರೀಕೃಷ್ಣನ ಜೊತೆಗೆ ಇನ್ನೂ ಯುದ್ಧ ಮಾಡಕ್ಕಾಗಲ್ಲ ಅವ್ರಿಗೆ ಗೊತ್ತಾಯಿತು. ಆದ್ದರಿಂದ ನಮ್ಮ ಶಕ್ತಿ ಕ್ಷೀಣವಾದಾಗ ನೋಡಿ, ನಮ್ಮ ಶಕ್ತಿಯೆಲ್ಲ ಕ್ಷೀಣವಾಗಿ ಬಿಟ್ಟರೆ ಸೋತು ಹೋದರೆ ಏನು ಮಾಡ್ತೀವಿ? ಸಜ್ಜನರಾಗ್ತಾರ? ಎಲ್ಲರೂ ಆಗ್ತಾರೆ ಎಂದು ಹೇಳಕ್ಕಾಗಲ್ಲ, ಕೆಲವರಾಗಬಹುದು, ಕೆಲವರಾಗದೇ ಇರಬಹುದು. ನಾವು ಒಬ್ಬ ಶತ್ರುವಿನ ಕೈಯಲ್ಲಿ ಸೋತು ಹೋದರೆ, ಶಕ್ತಿಯೆಲ್ಲ ಕ್ಷೀಣವಾದರೆ ಇನ್ನೂ ಕೋಪ ದ್ವೇಷ ಹೆಚ್ಚು ಆಗಬಹುದು. ಅಥವಾ ಇದು ಕೋಪದ್ವೇಷ ಹೆಚ್ಚಾಗ್ತದೋ, ಅಥವಾ ನಾನು ಸೋತು ಹೋಗಿದ್ದೆ ಎಂದು ತಿಳ್ಕೊಂಡು ನಿಜವಾಗಿ ಭಕ್ತಿ ಶರಣಾಗತಿ ಬರುತ್ತದೋ, ಸಜ್ಜನರಾಗ್ತಾನೋ, ಹೇಗೆ ಗೊತ್ತಾಗ್ತದೆ? ಅದು ತಮ್ಮ ತಮ್ಮ ಸಂಸ್ಕಾರಕ್ಕೆ ಅನುಗುಣವಾಗಿರುತ್ತದೆ. ಯಾರಿಗೆ ಪೂರ್ವಜನ್ಮ ಸಂಸ್ಕಾರ ಏನಾದರೂ ಪುಣ್ಯ ಇದ್ದರೆ ಅದು ಉಪಯೋಗಕ್ಕೆ ಬಂದು ಸಜ್ಜನನಾಗ್ತಾನೆ, ಇಲ್ಲದಿದ್ದರೆ ಎಲ್ಲರೂ ಆಗಲ್ಲ. ಇವನಿಗೆ ಏನೋ ಪೂರ್ವಜನ್ಮದಲ್ಲಿತ್ತು ಒಂದು ಸಂಸ್ಕಾರ, ಪುಣ್ಯ ಇತ್ತು, ಈ ಸಂದರ್ಭದಲ್ಲಿ ಆ ಪುಣ್ಯ ಪಕ್ವವಾಯಿತು, ಅದು ಹಣ್ಣಾಗಿ ಈಗ ಬಂತು. ಈ ಸೋತು ಹೋಗುವುದು, ಆ ಪುಣ್ಯ ಬರುವುದು, ಎರಡು ಒಟ್ಟಾಯಿತು. ಆವಾಗ ಇನ್ನೊಂದು ಶ್ರೀಕೃಷ್ಣನ ಸನ್ನಿಧಿ, ಅದು ಒಂದು ಅನುಗ್ರಹ, ಅದು ಒಂದು ದೊಡ್ಡ ಅನುಗ್ರಹ. ಸಾಕ್ಷಾತ್ ಶ್ರೀಕೃಷ್ಣನೇ ಎದುರಾಗಿದ್ದಾನೆ. ಈ ಎಲ್ಲ ಸೇರಿಕೊಂಡು ಅವರ ಬುದ್ಧಿ ಬದಲಾಯಿಸಿತು, ನಾನು ಏನು ಮಾಡಿದೆ ಇದು. ಆವಾಗ ಅವರು ಚರ ಸ್ಮೃತ್ವಾ ಚರಾಚರ ಗುರು ಪುರುಷಂ ಪುರಾಣಂ, ನಾರಾಯಣಂ ತಮರಣಂ ಮನಸಾ ಜಗಾಮ. ಏಕೆ ಏಕೆ ಅದೆಲ್ಲ ಉಸಿರಾಡಬಾರದ? ಏನು ನಮ್ಗೇನು ಕೊರೋನಾ ಬಂದಿಲ್ಲ? ನಿಮ್ಗೆ ಡಿಸ್ಟರ್ಬ್ ಆಗ್ತಾ ಇದೆಯಾ? ನೀವು ಈ ಪಕ್ಕಕ್ಕೆ ಬನ್ನಿ, ಏನು ಡಿಸ್ಟರ್ಬ್ ಆಗಲ್ಲ. ನೀವು ಆಸನ ತಗೊಂಡು ಇಲ್ಲಿ ಹಾಕೊಂಡು, ಆಸನ ತಗೊಂಡು ಈ ಸೈಡ್ಗೆ ಹಾಕೊಂಡು. ಆದ್ದರಿಂದ ಚರಾಚರ ಗುರುವಿಗೆ, ಚರಾಚರ ಅಂದರೆ ಒಳಗೆ ಹೊರಗೆ ಎಲ್ಲ ಅವನೇ ಇದ್ದಾನೆ, ಅಂಥವನಿದ್ದಾನೆ ಎಂಬುದು ಗೊತ್ತು ಮಾಡುವ ಮನಸ್ಸು, ಆ ಪುಣ್ಯ ಬರಬೇಕು. ನೋಡಿ, ಎಲ್ಲರಲ್ಲಿ ಇರುವುದು ಅದೇ ಆತ್ಮಸ್ವರೂಪ, ಎಲ್ಲರಲ್ಲಿರುವುದು ಅದೇ ಇಂದ್ರಿಯ, ಅದೇ ಮನಸ್ಸು, ಅದೇ ಕೈಕಾಲು. ವ್ಯತ್ಯಾಸ ಇಲ್ಲಿ ಮನುಷ್ಯ ಮನುಷ್ಯನಿಗೆ ಸಂಸ್ಕಾರ, ಪೂರ್ವಜನ್ಮ ಪುಣ್ಯ ಇದೆ, ಇಲ್ಲೇ ವ್ಯತ್ಯಾಸ. ಮನುಷ್ಯ ಮನುಷ್ಯನಿಗೆ ಎಲ್ಲಾ ಕಡೆ ಸಂಸ್ಕಾರ, ಪೂರ್ವಜನ್ಮ ಪುಣ್ಯ ಬಲ, ಈ ಎರಡರಿಂದಲೇ ಮನುಷ್ಯ ಮನುಷ್ಯನಿಗೆ ವ್ಯತ್ಯಾಸ. ಇಲ್ಲದಿದ್ದರೆ ಎಲ್ಲರಲ್ಲಿ ಇರುವುದು ಅದೇ ದೇಹ, ಅದೇ ಇಂದ್ರಿಯ, ಅದೇ ಮನಸ್ಸು, ಅದೇ ಪ್ರಪಂಚ. ಆ ಮನಸ್ಸು ಮನಸ್ಸಿನಲ್ಲಿ ಎರಡು ಅಂಶಗಳು, ಒಂದು ಸಂಸ್ಕಾರ ಅಥವಾ ಇನ್ನೊಂದು ಪೂರ್ವಜನ್ಮ ಪುಣ್ಯ. ಈ ಸಮಯದಲ್ಲಿ ಪೂರ್ವಜನ್ಮ ಪುಣ್ಯ ಯಾವಾಗಲೂ ಏನೋ, ಅದಕ್ಕೋಸ್ಕರ ಎಲ್ಲಿ ಅವಕಾಶ ಸಿಕ್ಕಿದ್ದರೂ ಏನೋ ಪಾರಾಯಣ ಮಾಡು,
ಪೂಜೆ ಮಾಡು, ಜಪ ಮಾಡು, ನಾಮಸ್ಮರಣ ಮಾಡು, ಪ್ರದಕ್ಷಿಣೆ ಮಾಡು. ಯಾರಿಗೋ ಒಬ್ಬರಿಗೆ ಆದಷ್ಟು ಮಟ್ಟಿಗೂ ಕೈಕಾಲಿನಿಂದ ಉಪಕಾರ, ಸೇವಾ, ದಾನ ಮುಂತಾದಗಳು ಮಾಡು. ದ್ವೇಷ ಬೇಡ, ಅನ್ಯಾಯ ಬೇಡ. ಏಕೆ? ಈಗ ಮಾಡಿದ ಪುಣ್ಯ ಯಾವ ಸಂದರ್ಭಕ್ಕೆ ಉಪಯೋಗವಾಗ್ತದೋ ಗೊತ್ತಾಗಲ್ಲ. ಕೆಲವೊಮ್ಮೆ ನೋಡಿ, ಪುಣ್ಯಫಲ ಬರುತ್ತದೆ. ಪುಣ್ಯಫಲ ಬಂದರೆ ಏನಾಗುತ್ತದೆ? ಒಳ್ಳೆಯ ಮೂಡ್ ಬರುತ್ತದೆ. ಆ ಒಳ್ಳೆಯ ಮೂಡ್ ಅಂದ್ರೇನು? ಮನಸ್ಸು ಸಾತ್ವಿಕ ಮೂಡ್ ಇರುತ್ತದೆ. ದ್ವೇಷ ಇಲ್ಲ, ಕೋಪ ಇಲ್ಲ, ಉತ್ಸಾಹ ಪ್ರಸನ್ನ ಇರುತ್ತದೆ. ಆ ಮೂಡಿನಲ್ಲಿ ನಿಮಗೆ ಸತ್ಸಂಗ ಕೇಳುವ ಅವಕಾಶ ಸಿಕ್ಕಿದ್ದರೆ ಅದು ಸಾರ್ಥಕವಾಗ್ತದೆ. ಕೆಲವೊಮ್ಮೆ ಒಳ್ಳೆಯ ಮೂಡಿದೆ ಅಂದ್ರೇನು? ಪೂರ್ವಜನ್ಮ ಪುಣ್ಯ, ಅದರಿಂದಲೇ ಮೂಡ್ ಚೆನ್ನಾಗಿದೆ. ಈ ಮೂಡ್ ಚೆನ್ನಾಗಿರುವಾಗ ಬೇರೆ ಸತ್ಸಾಂಗತ್ಯ ಏನು, ಸದ್ಗ್ರಂಥ ಏನು ಕೇಳಲ್ಲ, ಬೇರೆ ಲೌಕಿಕ ವಿಷಯದಲ್ಲಿರ್ತೀವಿ. ಈ ಒಳ್ಳೆಯ ಮೂಡಿನಲ್ಲಿ ಆ ಸಿನಿಮಾ ನೋಡುವುದು, ಅದರಲ್ಲೇ ಟೈಮ್ ಪಾಸ್ ಮಾಡಿಬಿಡ್ತೀವಿ. ಆ ಪುಣ್ಯದ ಮೂಡು ಎಷ್ಟೊತ್ತಿರುತ್ತದೋ ಗೊತ್ತಾಗಲ್ಲ. ಏಕೆ? ಹಿಂದೆ ಮಾಡಿರುವ ಪುಣ್ಯದಿಂದ ಮೂಡು ಎಷ್ಟೊತ್ತಿರುತ್ತದೋ ಗೊತ್ತಾಗಲ್ಲ. ಏಕೆ? ಸ್ವಲ್ಪ ಹೊತ್ತಿಗೆ ಮುಗಿಯುತ್ತದೆ ಪುಣ್ಯ. ಎಷ್ಟೊತ್ತಿರುತ್ತದೋ ಪುಣ್ಯದ ಫಲ ಅಲ್ಲವೇ? ಆ ಪುಣ್ಯ ಉಂಟಾದರೂ, ಪುಣ್ಯದ ಫಲ ಉಂಟಾಗಿದ್ದರೂ, ಆ ಒಳ್ಳೆಯ ಮೂಡು, ಸಾತ್ವಿಕ ಮೂಡು, ಪ್ರಸನ್ನ ಮೂಡು ಎಷ್ಟೊತ್ತಿರುತ್ತದೋ ಗೊತ್ತಾಗಲ್ಲ. ಆ ಸಮಯಕ್ಕೆ ಬೇರೆ ಪರಿಸ್ಥಿತಿ, ಅದನ್ನು ಸದುಪಯೋಗ ಮಾಡುವ ಅವಕಾಶ ಸಿಗಬೇಕು. ಇಲ್ಲ, ಒಂದು ನೀರು ಸಿಗಬೇಕು. ಮಳೆ ಆಗಿರುವಾಗ ಮಳೆಗಾಲ ಬೇಕು, ಬೀಜ ಹಾಕುವುದು ಬೇಕು. ಕಾಲವಲ್ಲದ ಸಮಯದಲ್ಲಿ ಮಳೆ ಬಂದರೆ ಪ್ರಯೋಜನವಿಲ್ಲ. ಅಲ್ಲವೇ? ಮಳೆ ಚೆನ್ನಾಗಿ ಆಯಿತು, ಬೀಜ ಹಾಕಕ್ಕಾಗಲ್ಲ, ಅದು ಹಂಗಲ್ಲ. ಬೀಜ ಹಾಕಕ್ಕಾಗಲ್ಲ, ಮಳೆ ಚೆನ್ನಾಗಿ ಆಯಿತು, ಪ್ರಯೋಜನವಿಲ್ಲ. ಅಥವಾ ಬೀಜ ಬೇಕಾದಷ್ಟಿದೆ, ಈಗ ಮಳೆ ಆಗ್ತಾ ಇಲ್ಲ, ಅದು ಹಂಗಲ್ಲ. ಇದ್ದರೆ ಸುಮ್ಮನೆ ಮಳೆ ಎಲ್ಲ ಬಂದು ನೀರು ಇದ್ದು 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 ಎಲ್ಲ ಒಣಗಿ ಹೋಗ್ತದೆ, ಆವಾಗ ಬೀಜ ಹಾಕುವ ಕಾಲ ಬರುತ್ತದೆ. ಅಲ್ಲವೇ? ಸೀಸನ್, ಬೀಜ ಹಾಕುವ ಸೀಸನ್ ಬರುವ ಹೊತ್ತಿಗೆ ನೀರೆಲ್ಲ ಒಣಗಿ ಹೋಗ್ತದೆ. ಏನಪ್ಪ ಪ್ರಯೋಜನ? ಮೊದಲು ಮಳೆ ಬಂತು, ಆವಾಗ ನೀರಿತ್ತು, ಆವಾಗ ಬೀಜ ಇರಲಿಲ್ಲ, ಬೀಜ ತರುವತ್ತಿಗೆ ನೀರು ಒಣಗಿ ಹೋಯಿತು. ಹೀಗೆ ಎಲ್ಲ ಸೇರಿಕೊಳ್ಳುವುದು ಮಹಾ ಕಷ್ಟ. ನಮಗೆ ಒಳ್ಳೆಯ ಅಭಿಮಾನ ಅಹಂಕಾರ ಇರುವ ಸಮಯದಲ್ಲಿ ಪುಣ್ಯ ಬಂದರೆ ಪ್ರಯೋಜನವಿಲ್ಲ. ಇವನು ನೋಡಿ, ಇವನಿಗೆ ಸ್ವಲ್ಪ ಮುಂಚೆ ಪುಣ್ಯ ಬಂದರೆ, ಸ್ವಲ್ಪ ಅಂದರೆ ಒಂದೆರಡು ದಿವಸ ಮುಂಚೆ, ಆ ಪುಣ್ಯದಿಂದ ಒಳ್ಳೆಯ ಮೂಡಿರುತ್ತದೆ. ಆ ಅಭಿಮಾನ ಅಹಂಕಾರ ಹಾಗೇ ಇತ್ತು ಆ ಕಾಳಿಯ ನಾಗಕ್ಕೆ. ಹಿಂದೆ ಪುಣ್ಯಬಲ ಬಂದರೆ ಅದರಿಂದ ಚೆನ್ನಾಗಿ ಜೀವಿಸ್ತಾನೆ ಅಷ್ಟೇ, ಅದು ಅನುಭವಿಸ್ತಾನೆ, ಮುಗಿಯುತ್ತದೆ ಪುಣ್ಯ. ಪುಣ್ಯದ ಫಲ ಒಳ್ಳೆಯ ಮೂಡ್ ಬರ್ತದೆ, ಒಳ್ಳೆಯ ಮೂಡ್ನಲ್ಲಿ ಜೀವಿಸ್ತಾನೆ, ಒಳ್ಳೆಯ ಮೂಡ್ನಲ್ಲಿ ಏನಾಡ್ತಾನೆ, ಆಟ ಪಾಠ ವಿಷಯ ಭೋಗ ಮುಗಿಸ್ತಾನೆ, ಆ ಪುಣ್ಯ ಕಾಲ ಮುಗಿಯುತ್ತದೆ, ಮತ್ತೆ ಅದೇ ಇರುತ್ತಾನೆ. ನೋಡಿ, ಪುಣ್ಯದ ಫಲ ಒಳ್ಳೆಯ ಮೂಡ್ ಬಂದಾಗ ಬೇರೆ ಸತ್ಸಾಂಗತ್ಯವೂ ಸಿಗಬೇಕು. ಸತ್ಸಾಂಗತ್ಯ, ಯಾರೋ ಗುರುಗಳು, ಮಹನೀಯರ ಸನ್ನಿಧಿ, ಅದು ಸಿಕ್ಕಿದ್ದರೆ, ಅದು ಇದು ಎರಡು ಸೇರಿಕೊಂಡ್ರೆ ಅಪ್ಪ ಅದೃಷ್ಟ. ಕೆಲವೊಮ್ಮೆ ಅದು ಬಂದಾಗ ಇದಿರಲ್ಲ, ಇದು ಬಂದಾಗ ಅದಿರಲ್ಲ. ಪುಣ್ಯ ಬರುತ್ತದೆ, ಆದರೆ ಇನ್ನೂ ಅವರಿಗೆ ಅಜ್ಞಾನ, ಮೋಹ, ಅಭಿಮಾನ, ಅಹಂಕಾರ ಹಾಗೇ ಇದೆ. ಸತ್ಸಾಂಗತ್ಯ ಯಾರೂ ಇಲ್ಲ, ಗುರುಗಳು ಏನಿಲ್ಲ, ಎಲ್ಲ ತಾನು ಹೇಳಿದ್ದೇ ಆಗ್ತಾ ಇದೆ. ಹಿಂದಿನ ಪುಣ್ಯಬಲದಿಂದ ಒಳ್ಳೆಯ ಮೂಡಿದೆ, ಒಳ್ಳೆಯ ಮೂಡಿನಲ್ಲಿ ಏನಾದರೂ ಕಲಿಯುವುದಕ್ಕೆ ಸತ್ಸಾಂಗತ್ಯ ಇಲ್ಲ. ಇನ್ನೂ ಬೇರೆ ಅಭಿಮಾನ, ಸಂಪದ ಎಲ್ಲ ಚೆನ್ನಾಗಿದೆ, ಶರೀರ ಆರೋಗ್ಯ, ಬಲ, ಸಂಪದ, ಅಧಿಕಾರ ಚೆನ್ನಾಗಿದ್ದರೆ ಆ ಒಳ್ಳೆಯ ಮೂಡಿನಲ್ಲೇ ಕಾಲ ಕಳಿಸ್ತಾನೆ ಅಷ್ಟೇ. ಆ ಒಳ್ಳೆಯ ಮೂಡು ಪುಣ್ಯ ಹೋದಾಗ ಮತ್ತೆ ಹಾಗೆ ಇರ್ತಾನೆ. ಈಗ ಶಕ್ತಿ ಸೋತು ಹೋದ, ಶ್ರೀಕೃಷ್ಣನ ಕೈಯಲ್ಲಿ ಕೈ ಕಾಲು ಎಲ್ಲ ಮುರಿದು ಹೋಗಿ ತುಂಬಾ ದುರ್ಬಲವಾಗಿದೆ. ದುರ್ಬಲವಾಗಿರುವ ಸಮಯದಲ್ಲಿ ಪ್ರಾಣವೇ ಬಿಟ್ಟರೆ ಹಾಗೆ ಹೋಗ್ತಾನೆ ಅಷ್ಟೇ, ಕಲಿಯುವ ಮತ್ತೆ ಚಾನ್ಸ್ ಇಲ್ಲ. ಅಲ್ಲ, ಅದೇ ಸಮಯಕ್ಕೆ ಅಥವಾ ಕೆಲವೊಮ್ಮೆ ಕೋಪ ಬರುತ್ತದೆ ನೋಡಿ, ಕೋಪ ಬಂದು ಆ ಕೋಪದಲ್ಲೇ ಹಾಗೆ ಹೋಗ್ತಾನೆ. ಆಗಲಿ, ಆ ಸಮಯಕ್ಕೆ ಯಾವುದೋ ಪೂರ್ವಜನ್ಮದ ಪುಣ್ಯ ಸ್ವಲ್ಪ ಬಂತು, ಅದು ಇದು ಎರಡು ಸೇರ್ಕೊಂಡಿತ್ತು ಅದ್ಭುತವಾಗಿ. ಗಜೇಂದ್ರನದು ಕಥೆ ಕೇಳಿದ್ದೀವಿ ನೋಡಿ, ಅವರು ಹಾಗೆ ಆ ಮೊಸಳೆ ಜೊತೆಗೆ ಯುದ್ಧ ಮಾಡ್ತಾ 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 ಅನೇಕ ಸಾವಿರ ಸಾವಿರ ವರ್ಷಗಳ ಯುದ್ಧ ಮಾಡಿದನಂತೆ. ಆ ಕೊನೆಯ ಸಮಯಕ್ಕೆ ಶರೀರವೆಲ್ಲ ಸುಸ್ತಿ, ಆಯಾಸ, ದುರ್ಬಲವಾಯಿತು. ಆ ಸಂದರ್ಭಕ್ಕೆ ಪೂರ್ವಜನ್ಮದ ಯಾವುದೋ ಪುಣ್ಯ ಹುಟ್ಟಿತು. ಆ ಸಂದರ್ಭಕ್ಕೆ ಮೂಡ್ ಬಂತು, ಓ ಭಗವಂತನನ್ನು ನೆನಪಿಸಿಕೊಳ್ಳಬಹುದೇ, ಈ ಕಷ್ಟಕಾಲದಲ್ಲಿ ನಾವು ಹೋರಾಡ್ತಾ ಇರುವಕ್ಕಿಂತ ಸ್ವಲ್ಪ ನೆನಪಿಟ್ಟುಕೊಳ್ಳಬಹುದೇ, ಅದು ನೋಡಿ ಅದು ನೆನಪಾಯಿತು. ಆವಾಗ ಭಗವಂತನಿಗೆ ಸ್ಮರಣ ಮಾಡಿದ, ಏನೋ ಹೂವು ಏನೋ ಸಿಕ್ಕಿತು, ಈಗ ಭಗವಂತ ನೀನೇ ಗತಿ ಎಂದು ಶರಣು ಹೊಕ್ಕಿದ. ಎರಡು ಹೊಟ್ಟಾಯಿತು, ತನ್ನ ಶಕ್ತಿ ಹೋಯಿತು, ಅಪೂರ್ವ ಜನ್ಮ ಸ್ಮರಣ ಆಯಿತು, ಭಗವಂತನಿಗೆ ಶರಣು ಹೊಕ್ಕಿದ, ಈ ಮೊಸಲೆ ಬಿಟ್ಟಿತು, ಪ್ರಾಣ ಬದುಕಿದ, ಭಗವಂತನ ಅನುಗ್ರಹದಿಂದ ಬದುಕಿದ.
ಬೇರೆ ರೂಪವಾಗಿ ಬದುಕಿದ್ದರೆ ಬದುಕಿ ಹೋದೆ ಅನ್ಕೊಳ್ತಾನೆ, ಮತ್ತೆ ಮನೆಗೆ ಬರ್ತಾನೆ, ಹಿಂದಿನ ಹಾಗಿರ್ತಾನೆ. ಅದು ಭಗವಂತನ ಅನುಗ್ರಹ ವಿಶೇಷವಾಯಿತು, ಅಲ್ಲಿ ನೋಡಿ ಭಗವಂತನ ದರ್ಶನವಾಯಿತು. ಆದ್ದರಿಂದ ಎಷ್ಟೋ ಪುಣ್ಯಕಾಲಗಳು ಬರುತ್ತವೆ, ನಾವು ಹಿಂದೆ ಮಾಡಿರುವ ಪುಣ್ಯದ ಫಲ ಬರುತ್ತವೆ, ಒಳ್ಳೆಯ ಮೂಡಿರುತ್ತದೆ, ಸಾತ್ವಿಕ ಮೂಡಿರುತ್ತದೆ. ಸಾತ್ವಿಕ ಮೂಡಿನಲ್ಲಿ ಮಂದಿರವೋ ಸತ್ಸಾಂಗತ್ಯವೋ ಆಶ್ರಮ ಇರಲ್ಲ. ಸಾತ್ವಿಕ ಮೂಡಿನಲ್ಲಿ ಎಲ್ಲೋ ಸಿಟಿಯಲ್ಲಿ ಭೋಗದಲ್ಲಿ ಸಿನಿಮಾದಲ್ಲಿ ಇರ್ತೀವಿ, ಅದೆಲ್ಲ ಮುಗಿಯುವ ಹೊತ್ತಿಗೆ ಕರೋನಾ ಟೈಮ್ ಇರುತ್ತದೆ, ಅಲ್ಲೇ ಇರ್ತೀವಿ, ಎಲ್ಲಿ ಹೋಗಕ್ಕಾಗಲ್ಲ, ಸತ್ಸಂಗಕ್ಕೆ ಹೋಗಕ್ಕೆ ಏನ್ ಮಾಡ್ತೀವಿ. ಇದು ಮುಗಿಯುವ ಹೊತ್ತಿಗೆ ಪುಣ್ಯ ಮುಗಿಯುತ್ತದೆ ಕರೋನಾ ಜೊತೆಗೆ, ಅವಾಗ ಏನಾಗ್ತದೆ, ಮತ್ತೆ ಲೌಕಿಕ ಬುದ್ಧಿ ಬರುತ್ತೆ. ಅದಕ್ಕೋಸ್ಕರ ನೋಡಿ, ಸಿಕ್ಕಿರುವ 5 ನಿಮಿಷ ಆದರೂ ಯಾವುದೋ ನಾಮಸ್ಮರಣ, ಪಾರಾಯಣ, ಪೂಜಾ, ನಮಸ್ಕಾರ, ಏನು ಅವಕಾಶವಿದ್ದರೆ ಏನೋ ಸತ್ಕರ್ಮ ಮಾಡು, ಏದೋ ಭಗವಂತಂದು ಶರಣಾಗತಿ, ಕಥೆ ಕೇಳುವುದು, ಸ್ಮರಣ, ಧ್ಯಾನ, ಚಿಂತನ ಯಾವುದೋ ಮಾಡು. ಏನಿಲ್ಲದಿದ್ದರೆ ಬಾಯಿಯಲ್ಲಿ ಸ್ಮರಣ ಮಾಡಬಹುದೇ, ಭಗವಂತನನ್ನು ಅದಾದ ಮಾಡಬಹುದೇ, ಅದು ಮಹಾಪುಣ್ಯವಲ. ಹಾಗೆ ಪೂರ್ವಜನ್ಮದು ಸುತ್ತು ಇರುವ ಪರಿಸ್ಥಿತಿ ಅನುಕೂಲ ಇರಬೇಕು, ಪೂರ್ವಜನ್ಮದ ಪುಣ್ಯವು ಫಲಿಸಿ ಬರಬೇಕು. ಪೂರ್ವಜನ್ಮ ಪುಣ್ಯ ಪಾಪಗಳು ಪರ್ಮನೆಂಟ್ ಇಲ್ಲ, ಏಕೆ ಮಹನೀಯರಿಗಿರುತ್ತದೆ ಹೆಚ್ಚಿನ ಪುಣ್ಯ ಮಾಡಿರುವವರಿಗೆ. ಹೆಚ್ಚಿನ ಪುಣ್ಯ ಮಾಡಿರುವವರಿಗೆ ಪುಣ್ಯ ಇರುತ್ತದೆ, ಪುಣ್ಯದ ಫಲ ಒಂದೇ ಸಮನೆ ಅನೇಕ ತಿಂಗಳು ವರ್ಷಗಟ್ಟಲೆ ಇರುತ್ತದೆ. ನಮಗೆ ಅಷ್ಟೇ ಸ್ವಲ್ಪ ಹೊತ್ತಿರುತ್ತದೆ, 1 ದಿವಸ 2 ದಿವಸ, ಒಂದೇ ದಿವಸದಲ್ಲಿ ಬೆಳಗಿರುವ ಮೂಡು ಸಂಧೆಗೆ ಹೋಗ್ತದೆ, ಅಲ್ಲವೇ? ಸಂಧೆಗಿರುವ ಮೂಡು ಮತ್ತೆ ನಾಳೆ ಹೋಗಿಬಿಡ್ತದೆ. ಆ ಮೂಡು ಬಂದಿದೆ ಅಂದ್ರೆ ಸಾತ್ವಿಕ ಮೂಡು ಬಂದಿದೆ ನೋಡಿ, ಅವಧಿ ಪೂರ್ವಜನ್ಮ ಪುಣ್ಯ. ಆ ಮೂಡಿನಲ್ಲಿರುವಾಗ ಏನೇನೋ ಟೈಮ್ ಪಾಸ್, ಟೈಮ್ ವೇಸ್ಟ್ ಮಾಡಬೇಡಿ, ಈ ಸಾತ್ವಿಕ ಮೂಡನ್ನು ಬಳಸಿಕೊಳ್ಳಿ. ಯಾವುದೋ ಆ ಮೂಡಿನಲ್ಲಿ ನೀವು ಮಾಡಿರುವ ನಾಮಸ್ಮರಣ, ಯಾವುದೋ ಕಥ ಕೇಳಿ, ಆ 1 ನಿಮಿಷ, 1/2 ನಿಮಿಷ ಅಥವಾ 5 ನಿಮಿಷ 10 ನಿಮಿಷದಲ್ಲಿ ಯಾವುದೇ ಹೃದಯಕ್ಕೆ ಹತ್ತಿದ್ದರೆ ಒಳ್ಳೆಯ ಸಂಸ್ಕಾರ ಆಗಿಬಿಡ್ತದೆ, ಒಂದು ಆಧ್ಯಾತ್ಮಿಕ ಸಂಸ್ಕಾರ, ಭಕ್ತಿ ಮನಸ್ಸಿಗೆ ಒಲವು ಆಗಿಬಿಡ್ತದೆ. ಒಂದು ಆಧ್ಯಾತ್ಮಿಕ ಸಂಸ್ಕಾರ ಆಗುತ್ತದೆ, ಇನ್ನೂ ಹೆಚ್ಚಿನ ಪುಣ್ಯ ಆಗುತ್ತದೆ. ಆ ಮೂಡಿನಲ್ಲಿ ಮಾಡಿರುವ ಸಣ್ಣ ಪುಣ್ಯಕರ್ಮನೇ ಹೆಚ್ಚಿನ ಪುಣ್ಯ ಉಂಟು ಮಾಡ್ತದೆ. ಅದಕ್ಕಾಗಿ ಆ ಮೂಡು ಬಂದಿದ್ದು ವ್ಯರ್ಥ ಮಾಡಿಕೊಳ್ಳಬಾರದು. ಅತ್ಯಂತ ದುರ್ಜನನಿಗೆ, ಅತ್ಯಂತ ಪಾಪಾತ್ಮನಿಗೆ, ಅತ್ಯಂತ ರಾಕ್ಷಸನಿಗೆ ಯಾವುದೋ ಒಂದು ಸಾತ್ವಿಕ ಮೂಡು ಬರುತ್ತದೆ, 1 ನಿಮಿಷ 5 ನಿಮಿಷ 10 ನಿಮಿಷನೋ ಅಥವಾ 1/2 ಗಂಟನೋ ಒಳ್ಳೆಯ ಸಾತ್ವಿಕ ಮೂಡ್ನಲ್ಲಿರುತ್ತೆ. ಅತ್ಯಂತ ಪಾಪಾತ್ಮನಿಗೆ, ದುಷ್ಟನಿಗೆ ಬರುತ್ತದೆ. ಆ ಮೂಡ್ ಬಂದಾಗ ಏನನ್ಕೊಳ್ತಾನೆ, ಆರೋಗ್ಯ ಚೆನ್ನಾಗಿದೆ, ಒಳ್ಳೆ ಮೂಡ್ ಎಂದು, ಓ ಆಟ ಆಡೋಣ, ಸಿನಿಮಾ ನೋಡೋಣ, ಇನ್ನೇನು ಹೋಗೋಣ, ಭೋಗದಲ್ಲಿ ಮುಳುಗೋಣ, ಇನ್ನೊಬ್ಬರನ್ನು ರ್ಯಾಗಿಂಗ್ ಮಾಡೋಣ. ಒಳ್ಳೆ ಮೂಡ್ನಲ್ಲಿ ಏನಿರ್ತಾರೆ, ಯಾರಾದರೂ ಕಂಡು ಬಂದರೆ ಅವರನ್ನು ಟೀಸಿಂಗ್ ಮಾಡ್ತಾರೆ, ಅಲ್ಲ? ರ್ಯಾಗಿಂಗ್ ಟೀಸಿಂಗ್ ಗೊತ್ತಾ ಏನ್ ಹೇಳ್ತಾರೆ ಕನ್ನಡದಲ್ಲಿ? ಆ ಕಾಲೇಜ್ ಹುಡುಗರು ಮಾಡ್ತಾರೆ, ಟೀಸಿಂಗ್ ಮಾಡ್ತಾರೆ, ಆ ನಗುತ್ತಾರೆ, ಆಹಾ ಎಂಜಾಯ್ಡ್ ಅಂತ ಹೇಳ್ತಾರೆ. ಆಯ್ತಾ, ಆ ಪುಣ್ಯ ಮೂಡು ಒಳ್ಳೆಯದು, ಪುಣ್ಯದಿಂದ ಸಾತ್ವಿಕ ಮೂಡು ಬಂತೆ, ಎಲ್ಲ ವ್ಯರ್ಥ ಮಾಡಿಬಿಟ್ಟ. ಮತ್ತೆ ಯಾವಾಗ ಬರ್ತದೋ ಗೊತ್ತಿಲ್ಲ, ಮಧ್ಯದಲ್ಲಿ ಎಷ್ಟು ಜನ್ಮ ಜನ್ಮಗಳು ಕಳೆದು ಹೋಗ್ತಾರೋ. ಇದು ಸುಮ್ಮನೆ ಕಥೆ ಅಲ್ಲ, ನಿಜವೇ. ಮಧ್ಯದಲ್ಲಿ ಆ ಚಾನ್ಸ್ ಹೋಗಿಬಿಟ್ಟರೆ ಮತ್ತೆ ಆ ಮೂಡು ಬರುವ, ಆ ಮೂಡು ಬಂದಾಗ ಸತ್ಸಂಗತಿಗಲ್ಲ, ಸತ್ಸಂಗತಿಗಂದಾಗ ಮೂಡು ಬರಲ್ಲ. ಏನೋ ಏನೋ ಆಗಿ ಮಧ್ಯದಲ್ಲಿ ಈ ಕಾಂಬಿನೇಷನ್ ಬರಬೇಕೇ? ಮಧ್ಯದಲ್ಲಿ ಎಷ್ಟೋ ವರ್ಷಗಟ್ಟಲ ಜನ್ಮಗಳಗಟ್ಟಲ ಕಲಿಯುತ್ತವೆ, ಜನ್ಮಗಳು ಕಳೆದು 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 ಯಾವಾಗಲೂ ಮತ್ತೆ 3, 4, 5 ಜನ್ಮಗಳಿಗೆ 10 ಜನ್ಮ ನಂತರ ಯಾವಾಗ ಬರ್ತದೋ ಗೊತ್ತಾಗ. ಆವಾಗ ಬಂದಾಗ ಅವಕಾಶ ಸಿಕ್ಕಿದರೆ ಅದೃಷ್ಟ. ಇಷ್ಟು ಚಾನ್ಸ್ಗಳು ಹೋಗ್ತವೆ ಬರ್ತವೆ ಹೋಗ್ತವೆ, ತುಂಬಾ ವೇಸ್ಟ್ ಮಾಡ್ತಾರೆ ಮನುಷ್ಯರು. ಒಳ್ಳೆಯ ಮೂಡ್ ಬಂದರೆ ಏನೇನೋ ಲೌಕಿಕಕ್ಕೆ ಬಳಸಿಬಿಡ್ತಾರೆ, ಚಾಟಿಂಗ್ ಮಾಡ್ತಾರೆ, ಮಾತಾಡ್ತಾರೆ, ನಗುತ್ತಾರೆ, ಏನೇನೋ ಮಾಡ್ತಾರೆ, ಅದರಲ್ಲೇ ಮುಳುಸಿ. ಒಳ್ಳೆ ಮೂಡಿದೆಯಲ್ಲ, ಒಳ್ಳೆ ಮೂಡಿದೆ, ಇದೇ ಬಳಸಿಕೊಳ್ಳೋಣ. ಒಳ್ಳೆಯ ಮೂಡಿದ್ದರೆ ಸಾತ್ವಿಕ ಮೂಡನ್ನು ಇದಕ್ಕ ಬಳಸಿಕೊಳ್ಳುವುದು, ಹಾಡು ಹಾಡುವುದು, ಡಾನ್ಸ್ ಮಾಡುವುದಕ್ಕೆ, ಸಿನಿಮಾಕ್ಕೆ, ಆರ್ಕೆಸ್ಟ್ರಾಕ್ಕೆ ಬಳಸುವುದ? ಒಂದು ಸತ್ಸಾಂಗತ್ಯ, ಇನ್ನು ಮುಂದಿನ ಜನ್ಮಕ್ಕೆ ಬೇಕಾಗಿರುವ ಪುಣ್ಯವನ್ನು ಸಂಪಾದಿಸುವುದು, ಇನ್ನೂ ಒಳ್ಳೆಯ ಸಂಸ್ಕಾರವನ್ನು ಗಟ್ಟಿಗೊಳಿಸಿಕೊಳ್ಳುವುದು ಇದಕ್ಕೆ ಬಳಸಿಕೊಳ್ಳಬೇಕಾ? ಯಾವ ಯಾವುದಕ್ಕೆ ಬಳಸಿಕೊಳ್ಳಬೇಕಾ? ಅದು ನೋಡಿ, ಇದು ಜನರು ಕಲಿಯಬೇಕು, ಮಾಡ್ತಾ ಇಲ್ಲ ಜನರು. ಅದಕ್ಕೋಸ್ಕರನೇ ಬಂದಿರುವ ಅವಕಾಶಗಳನ್ನೆಲ್ಲ ಕಳೆದುಬಿಡ್ತಾ ಇದೆ. ಅದಕ್ಕೋಸ್ಕರ ನಾವು 1-5 ನಿಮಿಷ ಸಿಕ್ಕಿದರೂ ಸತ್ಸಂಗ, ಯಾರೋ ಮಹಾತ್ಮರು, ಯಾರೋ ಸನ್ಯಾಸಿಗಳು ಬರ್ತಾ ಇದ್ದಾರಂತೆ, ಸುಮ್ಮನೆ ಅವ್ರು ಹೆಚ್ಚುತ್ತಿಲ್ಲ, ಸ್ವಲ್ಪನೇ ಹೊತ್ತು 5 ನಿಮಿಷ ಕೂತಿರೋ ಪರವಾಗಿಲ್ಲ, 5 ನಿಮಿಷ ಆದರೂ ಅವರ ದರ್ಶನ ಆಗ್ತದೆ. ದೂರದಿಂದ ಹೋಗಿ, ದೂರದಿಂದ ನಡ್ಕೊಂಡು ಹೋಗಿ ಅಲ್ಲೇ 1/2 ಗಂಟೆವರೆಗೂ ಕಾಯುತ್ತಾ ಇದ್ದು ಸುಮ್ಮನೆ 2-3 ನಿಮಿಷ 5 ನಿಮಿಷ ಈಗ ಬರ್ತಾರೆ, ಎಲ್ಲ ನಮಸ್ಕಾರ ಮಾಡ್ತೀವಿ ಹೋಗ್ತಾರೆ ಅಷ್ಟೇ. ಅಷ್ಟಾದರೂ ಬರಲಿ, ಅಷ್ಟಾದರೂ ದರ್ಶನ ಆಗುತ್ತದೆ. ಅದಕ್ಕೋಸ್ಕರ ಅಷ್ಟು ದೂರದಿಂದ ಹೋಗಿ 1/2 ಗಂಟೆ ಕಾದು ಮಾಡುತ್ತಿದ್ವಿ. ಏಕೆ ದರ್ಶನ ಆಗುವುದೇ ಕಷ್ಟ. ಮಹನೀಯರ ದರ್ಶನ
ಯಾಕಂದ್ರೆ ಆ ದರ್ಶನ ಅವರನ್ನು ನೋಡಿದ್ದರೆ ಮನಸ್ಸಿಗೆ ಏನೋ ಒಂದು ಸಂಸ್ಕಾರ ಒಂದು ಹೃದಯಕ್ಕೆ ಹತ್ತುತ್ತದೆ. ಅವರ ಮುಖ ಅವರ ಜೀವನ ನೋಡಿದ್ದರೆ ಅವರಿಗೆ ನಾಮರೂಪ ಪ್ರಪಂಚ ಇಲ್ಲದಂತೆ ಇರುತ್ತಾರೆ. ಹಾ, ಅವರು ಎಲ್ಲಿ ನಡ್ಕೊಂಡರು ಮಾತಾಡಿದ್ದರು, ಅವರ ಕಣ್ಣು ಇಲ್ಲೂ ಎಲ್ಲ ನೋಡುತ್ತಾ ಇದ್ದರು, ಇಲ್ಲಿಲ್ಲ, ಅವರ ದೃಷ್ಟಿ ಇಲ್ಲಿಲ್ಲ. ಜನರು ಯಾವುದೋ ಡಿಸ್ಟರ್ಬ್ ಆಗಿದ್ದರೆ ಪರಧ್ಯಾನದಲ್ಲಿರುತ್ತಾರೆ ನೋಡಿ, ಎಲ್ಲೋ ಮೈಂಡ್ ಆಗಿರುತ್ತಾರೆ. ನಾಮರೂಪ ಪ್ರಪಂಚದಲ್ಲೇ ಇಲ್ಲ, ಇಲ್ಲಿದ್ದರೂ ಅವರ ದೃಷ್ಟಿ ಎಲ್ಲ ಪರಮಾತ್ಮನಲ್ಲೇ ಇರುತ್ತದೆ. ಅಂತ ಮಹನೀಯರು 2 ನಿಮಿಷ 5 ನಿಮಿಷ ದರ್ಶನವಾದರೂ ಕೆಲವರು ನಾವು ನೋಡುತ್ತೀವಿ ಹಾಗೆ, ಆ 2 ನಿಮಿಷ 5 ನಿಮಿಷನೇ ಏನೋ ಒಂದು ದೊಡ್ಡ ಸಂಸ್ಕಾರ ಆಗುತ್ತೆ. ಅದು ದೊಡ್ಡ ಮಹನೀಯ ಪುಣ್ಯ. ಆ ಸಂಸ್ಕಾರ ಮತ್ತೆ ಅನೇಕ ದಿವಸಗಳವರೆಗೂ ನಮ್ಮ ಮೇಲೆ ಇರುತ್ತದೆ. ಅದಕ್ಕೋಸ್ಕರ ಅಂತ ಅವರ ದರ್ಶನವಾಗಬೇಕು. ಬಿಡಬಾರ, ಏನೋ ಸಮಾಜ ಮಿಕ್ಕ ಕೆಲಸಗಳು ನಡೆಯುತ್ತವೆ, ಏನೇ ಇರಲಿ, ಇದೆಲ್ಲ ಬಿಟ್ಟು ಅದಕ್ಕೆ ಮೊದಲು ಪ್ರಾಧಾನ್ಯ ಕೊಡುವುದು, ಎಲ್ಲ ಬಿಡು, ಅದೇ ಮುಖ್ಯ, ಅದೇ ಮುಖ್ಯ. ಹಾಗೆ ಮಾಡಿಕೊಳ್ಳುವುದು ಬೇಕು. ಇದೆಲ್ಲ ಬಗೆ ಬಗೆ ಜನರು ನೋಡಿ ಜೀವನ. ದುರ್ಯೋಧನ ಸೋತು ಹೋದ, ಪಶ್ಚಾತ್ತಾಪವಾಯಿತಾ? ಇಷ್ಟು ದಿವಸ ದುಷ್ಟತ್ವ ಮಾಡಿದೆ, ಅಯ್ಯೋ ಈಗಾದರೂ ಬುದ್ಧಿ ಬಂತು, ಈಗಾದರೂ ಹೋಗಿ ಭಗವಂತನಿಗೆ ಶರಣು ಹೊಕ್ಕಿ ನಾನು ಮಾಡಿದ್ದು ತಪ್ಪು ಎಂದು ಪಶ್ಚಾತ್ತಾಪ ಮಾಡಿಕೊಂಡು ಕೊನೆಯ ಕಾಲದಲ್ಲಿ ಪಶ್ಚಾತ್ತಾಪ ಮಾಡಿದ್ದರೂ ಮುಂದೆ ಸದ್ಗತಿ ಆಗುತ್ತಿತ್ತು. ಸತ್ತು ಹೋಗುವವರೆಗೂ ಅದೇ ದುರಹಂಕಾರ ಒಂದು ಚೂರು ಬಗ್ಗಲಿಲ್ಲ. ಹಾಗೆ ಸತ್ತ, ರಾಕ್ಷಸನ ಹಾಗೆ ಸತ್ತ. ಮುಂದಿನ ಜನ್ಮವೂ ದುರ್ಗತಿ. ಇವರಿಂದ ನಾವು ಕಲಿಯಬೇಕು. ದುರ್ಯೋಧನನ್ನು ಬೈಯುವುದಕ್ಕಲ್ಲ ಇದು ಹೇಳಿದ್ದು, ನಾವು ಹಾಗೆ ಆಗಬಾರದು. ಎಷ್ಟು ದುರದೃಷ್ಟ, ಕೊನೆಯ ಸಮಯದಲ್ಲಿ ಯುದ್ಧ ಮಾಡುವಾಗ ಸಾಕ್ಷಾತ್ ಶ್ರೀಕೃಷ್ಣನೇ ಬಂದ. ಶ್ರೀಕೃಷ್ಣನ್ ನೋಡಿದಾಗಲೂ ಬುದ್ಧಿ ಬದಲಾಯಿಸಿದ. ಅದೇ ದುರಹಂಕಾರ. ಏಕೆ ಆ ದುರಹಂಕಾರ ಎಷ್ಟು ಗಟ್ಟಿಯಾಗಿದೆ ಮನಸ್ಸಿನಲ್ಲಿ? ಅಭಿಮಾನ, ನಾನು ಗೆಲ್ಲುವುದು, ಪಾಂಡವರನ್ನು ಸೋಲಿಸುವುದು, ಇದೇ ಬುದ್ಧಿ, ಇದೇ ಬುದ್ಧಿ. ಸಾಕ್ಷಾತ್ ಶ್ರೀಕೃಷ್ಣ ದರ್ಶನವಾಗುತ್ತಾ ಇದ್ದರು, ಆ ದರ್ಶನ ಯಾವ ಮನಸ್ಸಿನಲ್ಲಿ ಆಗುತ್ತಾ ಇದೆಯೋ ಆ ಮನಸ್ಸಿನಲ್ಲಿ ಸಾತ್ವಿಕ ಮೂಡಿಲ್ಲ, ಪೂರ್ವಜನ್ಮ ಪುಣ್ಯ ಇಲ್ಲ. ದರ್ಶನವಾಗ್ತಾ ಇದೆ, ಮೂಡು ಮಾತ್ರ, ರಾಜಸ, ತಾಮಸ, ಅಹಂಕಾರ, ದುಷ್ಟತನೇ ಇದೆ. ದುಷ್ಟ ಮೂಡಿನಲ್ಲಿ ಸಜ್ಜನರ ದರ್ಶನವಾದರೂ ವ್ಯರ್ಥ, ಒಳ್ಳೆಯ ಮೂಡಿನಲ್ಲಿ ಏನು ಸ್ವಲ್ಪ ದರ್ಶನವಾದರೂ ನಮಗೆ ಆಗುತ್ತೆ. ನೋಡಿ, ಶ್ರೀಕೃಷ್ಣ ಇದ್ದಾನೆ, ಏನು ಪ್ರಯೋಜನವೇ? ಎಲ್ಲ ಕಾಲವೆಲ್ಲ ಕಲಿಸಬೇಕು. ಆ ತೊಡೆಗಳನ್ನು ಮುರಿದು ಹಾಕಿದ, ಅಲ್ಲಿ ಬಿಸಾಕಿದ, ಅಷ್ಟೇ. ಪಾಂಡವರು ಹೋದರು, ಹೋದ ನಂತರನೂ ಪಶ್ಚಾತ್ತಾಪ, ನೋವಾಗ್ತಾ ಇದೆ, ಈಗ ಯಾವ ಕ್ಷಣ ಸತ್ತು ಹೋಗ್ತೀವೋ ಗೊತ್ತಿಲ್ಲ ಅಲ್ಲವೇ. ಈಗ ಬಿದ್ದ, ಈಗ ಇದ್ದು ಏನು ಮಾಡೋಕ್ಕಾಗಲ್ಲ ಅಲ್ಲವೇ, ಏನು ಊಟ ಮಾಡೋಕ್ಕಾಗಲ್ಲ, ಕೂತಿರೋಕ್ಕಾಗಲ್ಲ, ನಿಂತಿರೋಕ್ಕಾಗಲ್ಲ, ಹೀಗೆ ಇದ್ದ. ಇಲ್ಲಿ ನೋವು, ಇಲ್ಲಿ ನೋವು, ಈಗ ಸ್ವಲ್ಪ ಹೊತ್ತಕ್ಕೆ ಪ್ರಾಣ ಬಿಡುವುದೇ. ಆದರೂ ಪಶ್ಚಾತ್ತಾಪ ಇಲ್ಲ. ನೋಡಿ ಎಷ್ಟು ದುಷ್ಟ. ಇಡೀ ಜೀವನ ಆ ದ್ವೇಷ, ಈರ್ಷಾ, ಈರ್ಷಾ, ದ್ವೇಷ, ಈರ್ಷಾ, ದ್ವೇಷ, ಅಹಂಕಾರದಿಂದಲೇ ಬದುಕಿದೆ. ಸ್ವಲ್ಪ ಕೆಲವರು ಕೊನೆಯ ಸಮಯದಲ್ಲಿ ಪಶ್ಚಾತ್ತಾಪ ಮಾಡಿಕೊಂಡರೂ ಇಷ್ಟು ದಿವಸ ಮಾಡಿರುವ ಪಾಪ ಸ್ವಲ್ಪ ಆದರೂ ಕಡಿಮೆ ಆಗ್ತದೆ. ಪಶ್ಚಾತ್ತಾಪವೇ ಇಲ್ಲ. ನೋಡಿ, ಪಶ್ಚಾತ್ತಾಪ ಮಾಡಬೇಕಂದ್ರೆ ಆ ಪೂರ್ವಜನ್ಮದ ಬೇಕು. ಸ್ವಲ್ಪ ಯಾರೋ ಸಜ್ಜನರು ಉಪದೇಶ ಮಾಡಬೇಕು. ಅವನಿದ್ದಾನೆ ಗುರುಪುತ್ರ. ಗುರು ಯಾರು? ದ್ರೋಣಾಚಾರ್ಯ. ದ್ರೋಣಾಚಾರ್ಯನ ಪುತ್ರ ಯಾರು? ಅಶ್ವತ್ಥಾಮ. ಗುರುಪುತ್ರನ ದರ್ಶನವಾಯಿತು. ಅವರು ಬಂದು ಕೂತ್ಕೊಂಡ ಎದುರಾಗಿ ಕೂತ್ಕೊಂಡು ಏನು ಉಪದೇಶ ಮಾಡಿದ? ಇನ್ನೂ ದ್ವೇಷವನ್ನು ಎಬ್ಬಿಸಿದ. ರಾಜರೇ, ನಿಮಗೆ ಮಾಡಿದ್ದನ ಆಯಿತು, ನಿಮ್ಮ ಪರವಾಗಿ ನಾನು ಪಾಂಡವರನ್ನು, ಮಕ್ಕಳನ್ನು ಸಾಯಿಸ್ತೀನಿ. ಹೇಗೆ? ಅವರು ಮಹಾಪರಾಕ್ರಮಿಯರು, ಎಲ್ಲರೂ ಮಲ್ಕೊಂಡಾಗ ರಾತ್ರಿಗೆ ಹೋಗಿ ಸಾಯಿಸ್ತೀನಿ, ನಿಮ್ಮ ಪರವಾಗಿ ಆಯಿತು ಮಾಡು ಎಂದು ಹೇಳಿದರು. ಅಶ್ವತ್ಥಾಮಕ್ಕೆ ಪಟ್ಟಾಭಿಷೇಕ ಮಾಡಿದ. ಏನದು ಸಿಂಹ ಸೈನ್ಯಕ್ಕೆ ಏನು ಹೇಳ್ತಾರಪ್ಪ, ಸೇನಾಧಿಪತಿ, ಸೇನಾಧಿಕಾರ, ಸೇನಾಧಿಪತಿಗೆ ಪಟ್ಟಾಭಿಷೇಕ ಮಾಡಿದ್ದಾರೆ. ಏನೋ ಕುಂಕುಮ ಇತ್ತೋ ಏನಿತ್ತೋ, ಏನೋ ಬೂದಿ ಮಣ್ಣಿದ್ದರೆ ಸಾಕು, ಅದನ್ನು ಹಚ್ಚಿ ಆಯ್ತಪ್ಪ ನೀನೇ ಸೈನ್ಯಾಧಿಪತಿ, ಆಯ್ತು ಹೋಗು. ಏನ್ ಮಾಡ್ತಾನೆ? ಭಯಂಕರ ಪಾಪ ಮಾಡ್ತಾನೆ, ಮಲ್ಕೊಂಡಿರುವ ಮಕ್ಕಳನ್ನು ಸಾಯಿಸ್ತಾನೆ. ಇದೇನು ಪುಣ್ಯ ಕಾರ್ಯವ? ಇನ್ನೂ ಡಬಲ್ ಪಾಪ, ಡಬಲ್ ಅಲ್ಲ, 100 ಪಟ್ಟು ಪಾಪ, ಭಯಂಕರ ಪಾಪ ಈ ದುಷ್ಟನು. ಈ ಗುರುವಿನ ಮಗ ಒಬ್ಬ ಗುರು ಸಮಾನವೇ, ಬಂದು ಏನಾದರೂ ಹೀಗೆ ಹೇಳಬಹುದಿತ್ತೇ? ಇಷ್ಟು ದಿವಸ ಈರ್ಷಾ ದ್ವೇಷದಿಂದ ಪಾಂಡವರಿಗೆ ಅನ್ಯಾಯ ಮಾಡಿ, ದ್ರೌಪದಿಗೆ ಅಪಮಾನ ಮಾಡಿ, ಇಷ್ಟು ಜನರ ನಾಶ ನೋಡಿ, ಇಷ್ಟು ಜನರ ಪ್ರಾಣ ಹೋಗುವುದಕ್ಕೆ ಭೀಷ್ಮ ಹೋಗಿದ, ನಮ್ಮ ಅಪ್ಪ ಹೋಗಿದ ನಿನ್ನ ದುರ್ಬುದ್ಧಿಯಿಂದಲೇ. ಅಶ್ವತ್ಥಾಮಕ್ಕಷ್ಟು ಬುದ್ಧಿ ಇರಬಾರದೆ? ನಮ್ಮ ಅಪ್ಪ ಪ್ರಾಣ ಬಿಟ್ಟ, ಇವನ ದುಷ್ಟುಬುದ್ಧಿಯಿಂದಲೇ. ಎಷ್ಟೆಷ್ಟು ದೊಡ್ಡರು, ಮಹನೀಯರೆಲ್ಲ ಪ್ರಾಣ ಬಿಟ್ಟರು, ಯುದ್ಧದಲ್ಲಿ ಸತ್ತು ಹೋದರು, ಈಗಾದರೂ ಪಶ್ಚಾತ್ತಾಪ ಮಾಡ್ಕೋ. ನೀವು ಯಾವ ಕರ್ಣನನ್ನು ನಂಬಿಕೊಂಡಿದ್ದೀಯೋ ಆ ಕರ್ಣ ಸತ್ತು ಹೋದ, ಕೊನೆಗೆ ಏನ್ ಸಿಕ್ಕಿತು ನಿನಗೆ? ಅದೇ ಕಳಂಕದಿಂದಲೇ ಸತ್ತು ಹೋಗ್ತಾ ಇದ್ದೀವಿ. ನಿಮ್ಮ ಚರಿತ್ರ
ವೇದವ್ಯಾಸ ಬರೆದಿಡುತ್ತಾನೆ ನಿಮ್ಮಂತ ನೀಚ ಮಹಾಭಾರತಕ್ಕೆ ಪಾಪಾತ್ಮ ಎಂದು ಬರೆಯುತ್ತಾನೆ. ಅದೇ ಎಲ್ಲರೂ ಓದ್ತಾರೆ. ಕಲಿಯುಗದಲ್ಲಿ ಎಲ್ಲ ಜನರು ಓದ್ತಾರೆ, ನೀನು ದುಷ್ಟ ಪಾಪಾತ್ಮ, ಎಲ್ಲರನ್ನು ಚಿಚಿ ಚಿಚಿ ಎಲ್ಲರೂ ನಿನ್ನನ್ನು ಹೇಳ್ತಾರೆ. ಅದಾನ ನಿನಗೆ ಬೇಕಾಗಿದ್ದು, ಈಗಾದರೂ ಪಶ್ಚಾತ್ತಾಪ ಮಾಡ್ಕೋ. ರಾಜವಂಶದಲ್ಲಿ ಹುಟ್ಟಿದ್ದಿ, ನಿಮ್ಮ ಅಪ್ಪಂದಿರು ಅವರೆಲ್ಲರೂ ವೇದವ್ಯಾಸರ ಮಕ್ಕಳು. ಸಾಕ್ಷಾತ್ ವೇದವ್ಯಾಸ ಶ್ರೀಕೃಷ್ಣ ಅಂತ ಮಹನೀಯರನ್ನು ನೋಡಿದ್ದೀವಿ. ಭೀಷ್ಮ ಮನೆಯಲ್ಲೇ ಇದ್ದ, ಡೇಲಿ ನೋಡುತ್ತಿದ್ದೆ. ದ್ರೋಣಾಚಾರ್ಯ ಇಂಥವರ ಸನ್ನಿಧಿಯಲ್ಲಿದ್ದೆ. ಅವರು ಹೇಳಿರುವ ಉಪದೇಶಗಳು ಸತ್ಸಾಂಗತ್ಯ. ಕೆಲವೊಮ್ಮೆ ಮಹನೀಯರ ಸನ್ನಿಧಿಯಲ್ಲಿದ್ದರೆ ಆ ಸತ್ಸಾಂಗತ್ಯದ ಒಳ್ಳೆಯ ಮೂಡಿನಲ್ಲಿ ಆ ಸತ್ಸಾಂಗತ್ಯದ ಸಂಸ್ಕಾರ ಬಿದ್ದರೆ ಆವಾಗ ಕೆಲಸಕ್ಕೆ ಬರದಿದ್ದರೂ ನಂತರ ಈಗ ನೋಡಿ ಬಿದ್ದಾಗ ಹಿಂದಿನದು ನೆನಪಿಸಿಕೊಂಡರೆ ಹೌದಪ್ಪ, ಭೀಷ್ಮ ಅವರೆಲ್ಲ ನಮ್ಮ ಜೊತೆಗೆ ಇದ್ದರು. ವಿದುರ ಮಹನೀಯ ನೋಡಿ, ಅವರು ಸಾಕ್ಷಾತ್ ಧರ್ಮದೇವತಾ ಬ್ರಹ್ಮಜ್ಞಾನಿ, ಅವರು ಸಾಕ್ಷಾತ್ ಪರಮಾತ್ಮ ಸ್ವರೂಪನೇ ವಿದುರ. ವಿದುರ ಶ್ರೀಕೃಷ್ಣ ಭೀಷ್ಮ ಭಕ್ತರು ಭಗವಂತನು ಇಂಥ ಮಹನೀಯರನ್ನು ನೋಡಿದೆ, ಸಾಕ್ಷಾತ್ ಎಷ್ಟೋ ವರ್ಷಗಟ್ಟಲು ಮಾತಾಡಿದೆ, ಈಗಾದರೂ ಅವರನ್ನು ನೆನಪಿಸಿಕೊ. ಅವರ ಉಪದೇಶಗಳು ಆವಾಗ ಕೇಳಿದಾಗ ಮನಸ್ಸು ಹತ್ತಲಿಲ್ಲ, ಅಹಂಕಾರವಿತ್ತು. ಈಗ ಮನಸ್ಸು ಶಾಂತವಾದಾಗ ಹಿಂದೆ ಕೇಳಿದ್ದು ಈಗ ನೆನಪಿಸಿಕೊ, ಆವಾಗಾದರೂ ಉಪಯೋಗವಾಗ. ನೋಡಿ, ಒಳ್ಳೆಯ ಮಾತುಗಳು ಕೇಳಿದ್ದು ಈಗ ನಾವು ಅರ್ಥ ಮಾಡಿಕೊಳ್ಳುವಷ್ಟು ಬುದ್ಧಿ ಇಲ್ಲ, ಪರವಾಗಿಲ್ಲ, ಆದರೂ ಕೇಳಿ, ಕಿವಿಯಲ್ಲಿ ಬೀಳಲಿ. ಯಾವಾಗಲೂ ಒಳ್ಳೆಯ ಮೂಡ್ ಬಂದಾಗ ಇದು ಆವಾಗ ನೆನಪಾದರೆ ಆವಾಗ ಕೆಲಸ, ಆವಾಗ ನಿಜವಾದ ಸತ್ಸಂಗತಿ ಆಗುತ್ತೆ. ಕೇಳು, ಒಳ್ಳೆಯ ಮಾತುಗಳು, ಶಾಸ್ತ್ರೀಯ ಮಾತುಗಳು, ಮಹನೀಯರ ಮಾತುಗಳು ಕೇಳಿದರೆ ಸಾಕು, ಕೇಳ. ಕೆಲವೊಮ್ಮೆ ಇಷ್ಟು ಕೇಳಿದ್ದರೂ ಏನು ಬದಲಾವಣೆ ಬರುತ್ತಾ ಇಲ್ಲ, ಪರವಾಗಿಲ್ಲಪ್ಪ ಕೇಳು, ಬದಲಾವಣೆಗೆ ಮನಸ್ಸು ರೆಡಿ ಆಗಿಲ್ಲ. ಯಾವುದೋ ಮೂಡ್ ಬರುತ್ತದೆ, ಒಳ್ಳೆ ಸಾತ್ವಿಕ ಮೂಡ್ ಬರುತ್ತದೆ, ಬಂದಾಗ ನೆನಪಾಗ್ತದೆ ಅಲ್ಲವೇ. ದುರ್ಯೋಧನ ಆವಾಗ ಪಶ್ಚಾತ್ತಾಪ ಮಾಡಿಕೊಂಡರೆ ಅಶ್ವತ್ಥಾಮಾದರೂ ಹೇಳಬಹುದಿತ್ತು, ಇಷ್ಟು ದಿವಸ ಆಯಿತು ಆಯಿತು, ಈಗ ಪ್ರಾಣ ಹೋಗುವ ಸ್ಥಿತಿ ಬಂದಿದೆ, ಈ ಮನುಷ್ಯ ಜನ್ಮನೇ ದುರ್ಲಭ, ಕ್ಷತ್ರಿಯ ಜನ್ಮ ಇನ್ನೂ ದುರ್ಲಭ, ಅಂತ ಮಹನೀಯರ ಸನ್ನಿಧಿಯಲ್ಲಿದ್ದೀರಿ, ಅವರ ಮಾತುಗಳೆಲ್ಲ ಕೇಳಿದ್ದೀರಿ, ಅದೆಲ್ಲ ಪಕ್ಕಕ್ಕಿಟ್ಟು ವ್ಯರ್ಥ ಮಾಡಿದ್ದೀರಿ, ಈಗಾದರೂ ಅವರ ಮಾತುಗಳಲ್ಲಿ ಒಂದು ಮಾತಾದರೂ ಕೇಳು. ಭೀಷ್ಮನ ಮಾತು, ವಿದುರನ ಮಾತು, ದ್ರೋಣಾಚಾರ್ಯರು ನಮ್ಮ ಅಪ್ಪ ಮಾತು ಒಂದು ಮಾತಾದರೂ ಕೇಳಿ, ಈಗಾದರೂ ನಿಮಗೆ ಸದ್ಗತಿ ಆಗುತ್ತೆ. ಆ ಮಹನೀಯರ ಮಾತು ಈಗಾದರೂ ನೆನಪಿಸಿಕೋ, ಅದು ಹೃದಯಕ್ಕೆ ಹತ್ತಿದ್ದರೆ ಹಬ್ಬ ಜನ್ಮ ಧನ್ಯವಾಗ್ತದೆ, ಸ್ವಲ್ಪ ಪಾಪ ಹೋಗುತ್ತದೆ, ಸ್ವಲ್ಪ ಆದರೂ ಪುಣ್ಯ ಬರುತ್ತದೆ. ಆಹಾ, ಕೊನೆಯ ಕ್ಷಣದಲ್ಲಿಯೂ ಮತ್ತೆ ದ್ವೇಷ ಮತ್ತೆ ಈರ್ಷ, ಏನಪ್ಪ ಪ್ರಾಣ ಹೋಗುವ ಸಮಯದಲ್ಲಿಯೂ ಇನ್ನೂ ಈರ್ಷಾ ದ್ವೇಷ ಬಿಟ್ಟಿಲ್ಲ ಅಂದ್ರೆ ಎಷ್ಟು ಭಯಂಕರ ಪಾಪಿ. ಭಯಂಕರ ಪಾಪಿ ಅಂದ್ರೆ ಸಂಸ್ಕಾರ ಇಲ್ಲ. ದುಃಖ ಬಂದಿದೆ, ಕಷ್ಟಕಾಲ ಬಂದಿದೆ, ಸಂಪದ ಹೋಯಿತು, ಅಧಿಕಾರ ಹೋಯಿತು, ರಾಜ್ಯ ಹೋಯಿತಲ್ಲ, ಯುದ್ಧದಲ್ಲಿ ಸೋತು ಹೋದ, ದೊಡ್ಡ ದೊಡ್ಡವರೆಲ್ಲ ಸೋತು ಹೋದರು, ರಾಜ್ಯ ಹೋಯಿತು ಪಾಂಡವರ ಕೈಗೆ, ರಾಜ್ಯ ಹೋಯಿತು, ಸಂಪದ ಹೋಯಿತು, ನೆಂಟರು, ತನ್ನ ತಮ್ಮಂದಿರು, 100 ತಮ್ಮಂದಿರು ಸತ್ತು ಹೋದರು, ತನ್ನ ಮಕ್ಕಳು ಸತ್ತು ಹೋದರು, ಮನೆಯಲ್ಲಿರುವ ಕುಟುಂಬ ಪತ್ನಿಯವರೆಲ್ಲರೂ ವಿಧವ ಆಗಿಬಿಟ್ಟರು, ಭಯಂಕರ ಸ್ಥಿತಿ. ತನ್ನ ಗತಿ ಹೇಗಿದೆ? ಈಗಾದರೂ ಪಶ್ಚಾತ್ತಾಪ ಮಾಡಬಹುದೇ? ಈಗಾದರೂ ಸ್ವಲ್ಪ ಯೋಚನೆ ಮಾಡಬಹುದೇ? ಇಲ್ಲ. ಏಕೆ? ಸತ್ಸಾಂಗತ್ಯವೂ ಇಲ್ಲ. ಕೃಷ್ಣ ಅಲ್ಲೇ ಇದ್ದ. ಈಗಾದರಿಂದ ಕೃಷ್ಣ ಏನು ಉಪದೇಶ ಮಾಡಲಿಲ್ಲ, ಬಿದ್ದ ಒಳ್ಳೇದಾಯ್ತು ಎಂದು ಹೋಗ್ಬಿಟ್ರು ಅಷ್ಟೇ. ಏಕೆ? ಇವರು ಉಪದೇಶ ಮಾಡಿದ್ರೆ ಪ್ರಯೋಜನವಿಲ್ಲ. ಅಷ್ಟತ್ತಾಮ ಬಂದ, ಇವನೇ ಕೇಳಬಹುದಿತ್ತು ಗುರುಗಳೇ ಏನಾದರೂ ಹೇಳಿ ಒಳ್ಳೆಯ ಮಾತು ಎಂದು, ಅವರು ಹೇಳಲಿಲ್ಲ. ಗುರುಗಳಾದರೂ ಹೇಳಬಹುದಿತ್ತು ಸಾಕಪ್ಪ ಇನ್ನು ದ್ವೇಷಗಳು, ಏಕೆ ಈಗ ಪ್ರಾಣ ಹೋಗುವ ಸಮಯಕ್ಕೆ ಇನ್ನೇನಾದರೂ ರಾಜ್ಯ ಮಾಡ್ಕೊಳ್ತೀವ, ಏಕೆ ಇನ್ನು ಮುಂದಿನ ಜನ್ಮಕ್ಕೆ ಈ ದ್ವೇಷವನ್ನು ತಗೊಂಡು ಹೋದರೆ ಪುಣ್ಯ ಸಿಗ್ತದ ನಿಮಗೆ? ಏಕೆ? ಈಗಾದರೂ ಮಾಡಿರುವ ಪಾಪ ಸಾಕು, ಬಿಡು ಅಲ್ಲ. ಅದೇ ಮೂರ್ಖ ಬುದ್ಧಿ. ಆ ಶಿಷ್ಯ ಅದೇ ದುಷ್ಟ, ಈ ಗುರುಗಳು ಅದೇ ಮೂರ್ಖ, ಇಬ್ಬರು ದುಷ್ಟರೇ ಅಲ್ಲವೇ. ಆ ಗುರುಗಳಿಗೆ ತಕ್ಕ ಶಿಷ್ಯ, ಶಿಷ್ಯನಿಗೆ ತಕ್ಕ ಗುರುಗಳು, ಇಬ್ಬರು ದುಷ್ಟರು, ಪಾಪಾತ್ಮ. ಅಶ್ವತ್ಥಾಮ ಅದೇ ಪಾಪಾತ್ಮ, ಇವನು ಅದೇ ಪಾಪ. ಇಬ್ಬರು ಪಾಪಾತ್ಮರು ಸೇರಿಕೊಂಡರೆ ಏನು ಸಿಕ್ಕಿತ್ತು? ಇನ್ನೊಂದು ದೊಡ್ಡ ಪಾಪ ಆಯಿತು. ಪಾಂಡವರು ಮಲ್ಕೊಂಡಿರುವ ಮಕ್ಕಳನ್ನು ಸಾಯಿಸಿಬಿಟ್ಟ, ಇಬ್ಬರು ಸೇರಿ ಕೊನೆಗೂ ಇನ್ನೂ ದೊಡ್ಡ ಪಾಪ ಮಾಡೇ ಸತ್ತು ಹೋದ. ಇಷ್ಟು ದಿವಸ ಮಾಡಿರುವ ಪಾಪ ಸಾಕಾಗಲ್ಲವಾ? ಮುಂದಿನ ಗತಿಯನ್ನು, ಸದ್ಗತಿ ಸಿಗ್ತದ ನಿನಗೆ? ನೋಡಿ, ಜನರಿಗೆ ಬುದ್ಧಿ ಇಲ್ಲ, ಹೇಗಿರುತ್ತಾರೆ ನೋಡಿ. ಪಾಪ ಇವನು ಹಾವು ಜನ್ಮ ಹುಟ್ಟಿದ್ದರೂ ಸಜ್ಜನ, ಹಾವು ಜನ್ಮದಲ್ಲಿದ್ದರೂ ಸಜ್ಜನ. ಏಕೆ? ಯಾವುದೋ ಪಾಪ ಜನ್ಮದಿಂದ, ಯಾವುದೋ ಹಿಂದಿನ ಜನ್ಮದಲ್ಲಿ ಪಾಪದಿಂದ ಹಾವಿನ ಜನ್ಮ ಹುಟ್ಟಿತು. ಆದರೂ ಸಂಸ್ಕಾರ ಕೆಲವೊಮ್ಮೆ ವಿಚಿತ್ರವಾಗಿರುತ್ತದೆ. ಜಾತಿ ಕೆಳಮಟ್ಟದಿರಬಹುದು, ಸಂಸ್ಕಾರ ದೊಡ್ಡದಿರುತ್ತದೆ.
ಕೆಲವರಿಗೆ ಜನ್ಮ ಮೇಲಿನ ಮಟ್ಟದಿರಬಹುದು, ಸಂಸ್ಕಾರ ಕೆಟ್ಟದಿರುತ್ತೆ. ದುರ್ಯೋಧನ ನೋಡಿ ಕ್ಷತ್ರಿಯ ಜನ್ಮ, ಬಟ್ ಬುದ್ಧಿ ನೋಡು. ಇದು ಹಾವು ಜನ್ಮ, ಮನುಷ್ಯರಿಗಿಂತ ಕೀಳು ಜನ್ಮ. ಅಲ್ಲದೆ ಹಾವು ಅಂದ್ರೆ ಏನು? ಮನುಷ್ಯರಿಗಿಂತ, ಶೂದ್ರ ಚಂಡಾಲನಿಗಿಂತ ಕೀಳು ಜನ್ಮ ಹಾವಿನ ಜನ್ಮ, ಪ್ರಾಣಿ ಜನ್ಮ. ಆದರೂ ಈ ಪ್ರಾಣಿ ಜನ್ಮದಲ್ಲಿಯೂ ಅಹಂಕಾರವೇ ಇತ್ತು. ಈ ಸಮಯಕ್ಕೆ ಏನು ಅದೃಷ್ಟ, ಹಿಂದಿನ ಕರ್ಮ ಯಾವಾಗಲೂ ಯಾರಿಗೋ ಮಾಡಿರುವ ಉಪಕಾರ. ಪರಿಪಕ್ವವಾಗಿ ಈ ಸ್ವಲ್ಪ ಹೊತ್ತು, 2 ನಿಮಿಷನೋ 5 ನಿಮಿಷನೋ ಒಳ್ಳೆಯ ಸಾತ್ವಿಕ ಮೂಡ್ ಬಂತು. ಈಗ ಎದುರಾಗಿ ಶ್ರೀಕೃಷ್ಣ ಇದ್ದಾನೆ, ಇದೇ ಒಳ್ಳೆಯ ಚಾನ್ಸ್ ಏನೋ. ಆ ಸಾತ್ವಿಕ ಮೂಡಿನಲ್ಲಿ ಕೃಷ್ಣನ್ನು ನೋಡಿದ್ದ ಶಕ್ತಿಯೆಲ್ಲ ಕ್ಷಯವಾಯಿತು, ಮೂಡ್ ತಕ್ಷಣವೇ ಬದಲಾಯಿಸಿದೆ. ನೋಡಿ, ಸ್ವಲ್ಪ ಹೊತ್ತು ನಂತರ ಇನ್ನೂ ದೊಡ್ಡ ಪಾಪ ಬರಬಹುದು. ನೋಡಿ ಹೇಗೆ ಆಶ್ಚರ್ಯವಾಗ್ತದಂದ್ರೆ, ಈ 5 ನಿಮಿಷ 10 ನಿಮಿಷದಲ್ಲಿ ಒಳ್ಳೆಯ ಸಾತ್ವಿಕ ಮೂಡಿದೆ. ಈ ಮೂಡಿನಲ್ಲಿ ಭಗವಂತನ ದರ್ಶನ, ಒಳ್ಳೆಯ ಮಾತು ಕೇಳಿ ನಿಮ್ಮ ಬುದ್ಧಿ ಬದಲಾಯಿಸಿ ಸಜ್ಜನನಾಗಿ ಸಂಸ್ಕಾರವಂತನಾಗಿ ಈಗಲೇ ಭಗವದ್ ಭಕ್ತನಾಗಿದ್ದರೆ ನಂತರ ಬೇರೆ ಪಾಪ ಬಂದರೂ ಆ ಸಂಸ್ಕಾರ ಈ 5 ನಿಮಿಷಗಳ ಪ್ರಭಾವದಿಂದ ಭಕ್ತನಾಗಿದ ನಂತರ ಹಿಂದಿನ ಬೇರೆ ಬಂದರೂ ಅಷ್ಟು ಅಡ್ಡಿ ಮಾಡಲ್ಲ, ಆ ಸಂಸ್ಕಾರ ಇರುತ್ತದೆ, ಅದಕ್ಕನುಗುಣವಾಗಿ ಭಕ್ತನೇ ಆಗಿಬಿಡ್ತಾನೆ. ಅಲ್ಲ, ಮಾಡಬಹುದಿತ್ತು, ಮತ್ತೆ ಎಷ್ಟೊತ್ತಿರುತ್ತದೋ ಗೊತ್ತಿಲ್ಲ. ಆದರೆ ಈ ಸಮಯದಲ್ಲಿ ಮಾತ್ರ ಎದುರಾಗಿ ಶ್ರೀಕೃಷ್ಣನೇ ಇದ್ದಾನೆ. ತಕ್ಷಣವೇ ಹೃದಯ ಬದಲಾಯಿಸಿ, ಚರಾಚರ ಗುರುಂ ಸ್ಮೃತ್ವಾ ಚರಾಚರ ಗುರುಂ ಪುರುಷಂ ಪುರಾಣಂ ನಾರಾಯಣಂ ತಮರಣಂ ಮನಸ ಜಗಾಮ. ತನ್ನ ಮನಸ್ಸಿನಿಂದ ನಾರಾಯಣನಿಗೆ ಶರಣು ಹೊಕ್ಕಿದ. ಮನಸ್ಸು ಒಪ್ಪಿಕೊಂಡು ಹೃದಯವು ಕೋಮಲವಾಗಿ, ಹೃದಯದಲ್ಲಿ ಪ್ರೇಮ ಭಕ್ತಿ ವಿನಯ ಬಂತು. ವಿನಯ ಬೇಕು. ಇನ್ನು ಪೌರುಷ ಬಂದರೆ ನನ್ನನ್ನು ಸೋಲಿಸಿದ, ನನ್ನನ್ನು ಸೋಲಿಸಿದ, ಹೃದಯಕ್ಕೆ ಅಭಿಮಾನ ನೊಂದುಕೊಡುತ್ತದೆ. ನೋಡಿ, ಅಭಿಮಾನ ನೊಂದುಕೊಂಡರೆ ಭಕ್ತಿ ಬರಲ್ಲ, ಶರಣಾಗತಿ ಬರಲ್ಲ, ಸೌಮ್ಯತಾ ವಿನಯ ಬರಲ್ಲ. ಏಕೆ? ನಾನು ಸೋತು ಹೋದೆ, ನನ್ನನ್ನು ಅಪಮಾನ ಮಾಡಿದ, ನನ್ನನ್ನು ಹೀಗೆ ಮಾಡಿದ ಎಂದು ಆ ಅಪಮಾನಕ್ಕೆ ಗಾಯವಾಗಿದರೆ, ಅಭಿಮಾನಕ್ಕೆ ಗಾಯವಾದರೆ ಆ ಗಾಯದಲ್ಲೇ ಇರುತ್ತಾನೆ. ಇನ್ನೂ ಸಿಟ್ಟು, ಇನ್ನೂ ಸೇಡು. ಏಕೆ? ಮತ್ತೆ ಏನೋ ಮಾಡ್ತೀನಿ. ಇದು ಸಮಾಜ ನೋಡಿ, ಇನ್ನೊಬ್ಬರು ನೋಡಿ ನಾವು ಕಲಿಯತಕ್ಕದ್ದು. ಜನರನ್ನು ನೋಡ್ತಾ ಇದ್ದರೆ ಅಯ್ಯೋ ಪಾಪ ಅನಿಸುತ್ತದೆ, ಒಳ್ಳೆಯ ಅವಕಾಶಗಳೆಲ್ಲ. ಆಶ್ರಮದಲ್ಲಿ ಕೆಲವರು ಆಶ್ರಮಕ್ಕೆ ಬರುತ್ತಾರೆ, ಆಶ್ರಮದಲ್ಲೇ ವಾಸ ಮಾಡ್ತಾರೆ. ಅವರ ದೃಷ್ಟಿ ಮಾತ್ರ ಹಣ, ವಿಷಯ, ಭೋಗ, ಮಕ್ಕಳು, ಕುಟುಂಬ ಅಲ್ಲೇ ಇರುತ್ತದೆ. ಓಕೆ, ಅದು ಬೇಕೇ ಬೇಕು ಇರುತ್ತದೆ. ಕುಟುಂಬ ಅದು ಧರ್ಮ, ಅವರ ಜೊತೆಗೆ ಇದ್ದಾರೆ, ಪೋಷಣೆ ಮಾಡುವುದು, ಅವರ ಸರಿಯಾಗಿ ನೋಡುವುದು ಅದು ಬೇಕು. ಬಟ್ ಈ ಅವಕಾಶ ಏಕೆ ಕಲ್ಕೊಳ್ಳುವುದು? ಸತ್ಸಂಗ ನಡೆಯುತ್ತದೆ, ಅಲ್ಲಿ ಹೋಗಿ ಬಾತಖಾನಿ ಹರಟೆ ಮಾಡ್ತಾರೆ. ನಿಮಗೆ ಅನಿಸ್ತಿತ್ತು ಇಲ್ಲಿ ಒಳ್ಳೆಯ ಸತ್ಸಂಗ ನಡೆಯುವಾಗ ಅಲ್ಲಿ ಹೋಗಿ ಹರಟೆ ಮಾಡ್ತಾ ಇದ್ದಾರೆ, ಇದಕ್ಕಿಂತ ಹರಟೆಯಲ್ಲಿ ಪುಣ್ಯ ಹೆಚ್ಚಿದೆಯಾ? ಪುಣ್ಯ ಅಲ್ಲ, ಹರಟೆ ಮಾಡಿದ್ದರೆ ಇರುವಂತ ರಸ. ರಸ ಅಂದ್ರೇನು? ಟೇಸ್ಟ್. ವೇದಾಂತ ಕೇಳಿದ್ದರೆ, ಆಧ್ಯಾತ್ಮಿಕತೆ ಕೇಳಿದ್ದರೆ ಏನಾದರೂ ಬರುತ್ತದೆ? ಏನು ಬರಲ್ಲ. ಹರಟೆಯಲ್ಲಿ ಏನೋ ಕಿಕ್ಕು. ಅವರನ್ನು ಬೈಯು, ಇವರನ್ನು ನಗಿಸು, ಇವರನ್ನು ಪರಿಹಾಸ ಮಾಡು, ಹಾ ಜೋರಾಗಿ ನಗು, ಅದರಲ್ಲಿರುವ ಆನಂದ ಭಾಗವತ ಕೇಳಿದ್ದರೆ ಇರುತ್ತದೆ? ಏನಿಲ್ಲ. ಬುದ್ಧಿ ಹೇಗಿರುತ್ತದೆ ನೋಡಿ ಜನರು, ಅಷ್ಟೇ ಅವರ ಜೀವನ ಹಾಗೆ ಇರುತ್ತದೆ. ಇನ್ನು ಎಷ್ಟು ಜನ್ಮಗಳಿದೆಯೋ ನಡೆಯಲ್ಲ, ನಾವೇನು ಮಾಡ್ತೇವೆ? ಭಗವಂತನೇ ನೋಡ್ತಾ ಇದ್ದಾನೆ, ಏನು ಮಾಡದೆ ನಡೆಯಲಿ, ಯಾರೇನು ಮಾಡಕ್ಕಾಗ. ಒಂದು ಪೂಜಾ ನಡೆಯುತ್ತಾ ಇದೆ, ಪಾರಾಯಣ ನಡೆಯುತ್ತಾ ಇದೆ, ಆರತಿ ನಡೆಯುತ್ತಾ ಇದೆ. ನಾವು ಹೋಗಿ ನೋಡ್ತೀವಲ್ಲ, ಮಂದಿರ ಇದೆ ಅಂದ್ರೆ ಪಕ್ಕಕ್ಕೆ ಹೋಗಿ ನಮಸ್ಕಾರ ಮಾಡ್ತೀವಿ. ಮಂದಿರ ಪಕ್ಕಕ್ಕಿರುತ್ತದೆ, ಆ ಟೈಮ್ ಇಲ್ಲ, ಅಲ್ಲಿ ನಿಂತಿರ್ತಾನೆ, ಏನೋ ಮಾತಾಡ್ತಾನೆ, ಇನ್ನೇನೋ ಮಾಡ್ತಾನೆ, ಬಟ್ ಮಂದಿರ ಮಾತ್ರ ನೋಡಲ್ಲ. ಬುದ್ಧಿ ಹೋಗಲ್ಲ ಆ ಸೈಡಿಗೆ. ಏಕೆ? ಸಾತ್ವಿಕ ಮೂಡ್ ಬಂದರೆ ಭಕ್ತಿಭಾವ ಬರುತ್ತದೆ, ಮನಸ್ಸು ಆ ಕಡೆಗೆ ಹೋಗ್ತದೆ. ಹೋಗೋದೇ ಅಲ್ಲ, ಮನಸ್ಸು ಈ ಸೈಡೇ ಎಳೆಯುತ್ತದೆ. ಇಬ್ಬರು ಹೋಗ್ತಾರೆ, ಇನ್ನು ದಾರಿಯಲ್ಲಿ ಹೋಗುವುದು, ಏ ಮಂದಿರ ಬಂತು, ಒಬ್ಬನ ಹೇಳ್ತಾನೆ, ಅಯ್ಯೋ ಮಂದಿರ ಇದೆ ಇಲ್ಲೇ, ಸ್ವಲ್ಪ ನಮಸ್ಕಾರ ಮಾಡೋಣ ಅಂತ ಹೇಳ್ತಾನೆ. ಅವ್ರು ಹೇಳ್ತಾನಪ್ಪ ನಿಮಗೆ ಟೈಮ್ ಇಲ್ಲಪ್ಪ, ಅರ್ಜೆಂಟ್ ಹೋಗಬೇಕು ಅಂದ್ರೆ, 1 ನಿಮಿಷಪ್ಪ ಈಗಲೇ ನಮಸ್ಕಾರ ಮಾಡ್ಕೊಂಡು ಬರ್ತೀನಿ ಅಂತ ಹೋಗ ಹೇಳ್ತಾನೆ. ಅವ್ರು ಅಲ್ಲೇ ನಿಂತಿರ್ತಾನೆ, ಹೊರಗೆ ಏನೋ ನೋಡ್ತಾನೆ, ಬೇರೆ ವಾಹನ ನೋಡ್ತಾನೆ, ಯಾರನ್ನು ನೋಡ್ತಾನೆ, ಯಾರೋ ಬರ್ತಾ ಇದ್ದಾರೆ. ಅವನು ನಮಸ್ಕಾರ ಹೋಗಿ ಬರುವುದಕ್ಕೆ ಎಷ್ಟು ಟೈಮ್ ಆಗ್ತದೋ ಅಷ್ಟರಲ್ಲಿ ನಿನಗೂ ಆಗುತ್ತದಲ್ಲ. ಅವ್ರು ಮಾಡಲ್ಲ. ಏಕೆ? ಅವ್ರಿಗೆ ನಮಸ್ಕಾರ ಮಾಡೋಕೆ ಬಿಟ್ಟ, ಇವರು ಮಾಡಲ್ಲ. ಏನೋ ದೊಡ್ಡ ಕಾರ್ಯ ಮಾಡುತ್ತಿದ್ದಂತೆ ಅಲ್ಲೇ ಕೂತಿರ್ತಾನೆ. ಸ್ಕೂಟರ್ ಮೇಲೆ ಅದು ಆಫು ಮಾಡಲ್ಲ, ಅಲ್ಲೇ ಕೂತಿರ್ತಾನೆ. ಒಂದು ಕಾಲ್ ಇಟ್ಟು ಹಾಗಿರ್ತಾನೆ, ಅವ್ರಿಗೋಸ್ಕರ ಕಾಯ್ತಾ, ನಮಸ್ಕಾರ ಮಾಡ್ಕೊಂಡು ಬಾ. ಅವ್ರು ಬಂದಾಗ ಆಯ್ತಾ ಮಾತಾಡ್ತಾನೆ, ಇವರೇನೋ ಕೆಟ್ಟ ಕೆಲಸ ಮಾಡಿ ಬಂದಂತೆ, ಇವನೇನೋ ದೊಡ್ಡ ಕೆಲಸ ಮಾಡ, ಆಯ್ತಾ ಹೋಗೋಣ ಬಾ, ಲೇಟ್ ಆಗ್ತಾ ಇದೆ ಬಾ.
ಮರೆ ಅದೇ ಸಮಯದಲ್ಲಿ ಇವರು ಮಾಡಬಹುದೇ? ಅಂದರೆ ಬುದ್ಧಿ ನೋಡಿ ಹೇಗಿರುತ್ತದೆ, ಎಲ್ಲೆಲ್ಲೋ ಎಳೆಯುತ್ತದೆ. ಏಕೆ? ಪೂರ್ವಜನ್ಮ ಪುಣ್ಯಕ್ಕೇನು ಕರ್ಮ ಬುದ್ಧಿ ಏನು ಬುದ್ಧಿ ಕರ್ಮಾನುಸಾರಣಿ ಹೇಳ್ತಾರೆ ನೋಡಿ. ಅಂದ್ರೆ ಪೂರ್ವಜನ್ಮ ಪುಣ್ಯ ಮಾಡಿದರೆ ಸದ್ಬುದ್ಧಿ ಬರುತ್ತದೆ, ಇಲ್ಲದಿದ್ದರೆ ಕೆಟ್ಟ ಬುದ್ಧಿ. ರಾಜಸ ತಾಮಸ ಮೂಡ್, ಬುದ್ಧಿ ಅಂದ್ರೆ ಮೂಡ್ ಎಂದರ್ಥ. ಯಾವ ಮೂಡ್ನಲ್ಲಿ ಬರ್ತೀವಿ? ಸಿ, ಲೌಕಿಕರಿಗೆ ಮೂಡೇ ಎಂದು ಹೇಳಬೇಕು. ಇಂಗ್ಲಿಷ್ನಲ್ಲಿ ಮೂಡ್, ಮೂಡ್ಕೆ ಏನು ಹೇಳ್ತಾರೆ? ಮೂಡೇ ಹೇಳ್ತಾರೆ ಇಂಗ್ಲಿಷ್ ಕನ್ನಡಿಗರು. ಲಹರ್ ಎಂದು ಹೇಳ್ತಾರೆ, ಲಹರ್ ಹೇಳ್ತಾರೆ, ಲಹರಿ ಲಹರಿ ಲಹರ್ ಹೇಳಲ್ಲವ. ಲಹರ್ ಅಂದ್ರೆ ಒಂದು ಮೂಡ್ ಬರ್ತದೆ. ಮೂಡ್ ಒಳ್ಳೇದಾಗದು ಕೆಟ್ಟದಾಗ. ಮೂಡ್ ಅಂದ್ರೆ ಮನಸ್ಸಿನ ತಾತ್ಕಾಲಿಕ ಸ್ಥಿತಿ, ಲಹರಿ ಆ ಮನಸ್ಥಿತಿ. ಮಹಾತ್ಮರಿಗೆ ಸಂಸ್ಕಾರವಂತರಿಗೆ ಈ ಮೂಡ್ ಎಂಬುದಿಲ್ಲ, ಅದು ಸ್ಥಿರವಾದ ಸ್ವಭಾವ ಆಗಿಬಿಡ್ತದೆ. ಭಗವದ್ ಭಕ್ತಿ, ಭಗವಂತನ ಉತ್ಸಾಹ, ಸಾಧನ, ತತ್ವಚಿಂತನ, ಮಹನೀಯರ ಸನ್ನಿಧಿಯಲ್ಲಿರುವುದು, ಸತ್ಸಾಂಗತ್ಯದಲ್ಲಿರುವುದು, ಇದು ನಿರಂತರವಾಗಿರಬೇಕು, ಪ್ರತಿ ದಿವಸ ಇರಬೇಕೆಂದೇ ಭಾವನೆ ಇರುತ್ತದೆ ಅಲ್ಲ. ಅದು ಯಾವಾಗಿರುತ್ತದೆ ಅಂದ್ರೆ ಅವರ ಸ್ವಭಾವವೇ ಸ್ಥಿರವಾಯಿತು. ಆಧ್ಯಾತ್ಮಿಕ ಸ್ವಭಾವ ಸ್ಥಿರವಾಗಿರುತ್ತದೆ, ತಿಂಗಳು ತಿಂಗಳು ವರ್ಷಗಟ್ಟಲ ಅದೇ ಆಧ್ಯಾತ್ಮಿಕ ಸ್ವಭಾವ. ಅದು ಅವರು ಉತ್ಕೃಷ್ಟ ಸಾಧಕರು, ಅವರು ಮೇಲೆ ಮಟ್ಟದ ಸಾಧಕರೇ. ಅವರಿಗೆ ತಾತ್ಕಾಲಿಕವಾಗಿ 5 ನಿಮಿಷ, 1 ನಿಮಿಷ, 1 ದಿನ ಹೇಗೋ ಮೂಡ್ ಬಂದು ಹೋಗುವುದಿಲ್ಲ, ನಿರಂತರ ಸ್ಥಿರವಾಗಿದ್ದರೆ ಅಂತವರು ಪೂರ್ತಿ ಸಾಧಕರಾಗ್ತಾರೆ. ಈಗ ಅವರ ಜನ್ಮನೇ ಸಾಧಕ. ಈಗ ಅವರು ಸನ್ಯಾಸಿ ಆಗುವುದು, ಸಾಧು ಆಗುವುದು, ಸತ್ಸಾಂಗತ್ಯದಲ್ಲಿ ಈಗ ಅಲ್ಲೇ ಇರುತ್ತಾರೆ. ಈಗ ಲೌಕಿಕ ವ್ಯವಹಾರವೇ ಬಿಡ್ತಾರೆ, ಲೌಕಿಕ ವ್ಯವಹಾರಕ್ಕೆ ಬರಲ್ಲ. ಯಾರು ಲೌಕಿಕರಾಗಿರುತ್ತಾರೋ ಅವರಿಗೆ ಮಾತ್ರ ಆಗ 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 ಸ್ವಲ್ಪ ಸ್ವಲ್ಪ ಮೂಡ್ ಬರುತ್ತದೆ. ಆ ಮೂಡುಗಳನ್ನು ಬಳಸಿಕೋ, ವ್ಯರ್ಥ ಮಾಡಬೇಡ. ಒಳ್ಳೆ ಮೂಡ್ ಬಂದಾಗ ಅದನ್ನೇ ಪಾರಾಯಣ ಮಾಡು, ಜಪ ಮಾಡು. ಆ ಸಾತ್ವಿಕ ಮೂಡ್ ಬಂದರೆ ಅವಶ್ಯವಾಗಿ ಮಾಡು, ಆ ಸಮಯ ಬಿಡಬೇಡ. ಏಕೆ? ಏಕಾಗ್ರತೆ ಬರುತ್ತದೆ ನೋಡಿ, ಆ ಮೂಡ್ನಲ್ಲಿ ನೀವು ಮಾಡಿ ಚೆನ್ನಾಗಿ ಏಕಾಗ್ರತೆ ಬರುತ್ತೆ. ನೀವು ಧ್ಯಾನಕ್ಕೆ ಜಪಕ್ಕೆ ಕೂತ್ಕೊಳ್ಳಿ, ಮನಸ್ಸು ನಿಲ್ಲುವುದಲ್ಲ, ಏನೋ ನೆನಪಾಗ್ತದೆ, ಎಲ್ಲೋ ಹೋಗ್ತದೆ, ಏನೋ ಆಗ್ತದೆ, ಏನೇನಾಗ್ತದೆ, ಆ ಒಳ್ಳೆಯ ಮಾನಸಿಕ ಸ್ಥಿತಿಯಲ್ಲಿ ನೀವು 5 ನಿಮಿಷ 10 ನಿಮಿಷ ಜಪ ಮಾಡಿದ್ದರೆ ಮನಸ್ಸು ಏನು ಆಯಾಸವಿಲ್ಲದೆ ಕಷ್ಟವಿಲ್ಲದೆ ಏಕಾಗ್ರವಾಗಿರುತ್ತದೆ. ನಿಮಗೆ ರಾಮ ಕೃಷ್ಣ ಹೇಳಿದ್ರೆ 5 ನಿಮಿಷ ಅಲ್ಲೇ ಇರುತ್ತದೆ, ಪ್ರಪಂಚವೇ ನೆನಪುಕಾಗಲ್ಲ, ನೆನಪಿಗೆ ಬರಲ್ಲ, ಅಷ್ಟು ಏಕಾಗ್ರ. ಜನರ ಹತ್ರಪ್ಪ ಏಕಾಗ್ರ ಇಷ್ಟು ಚೆನ್ನಾಗಿ ಆಯ್ತು, ಹೌದು ಪೂರ್ವಜನ್ಮ ಪುಣ್ಯ, ಅದಕ್ಕೋಸ್ಕರ ಏಕಾಗ್ರವಾಯಿತು, ಇದನ್ನು ವೇಸ್ಟ್ ಮಾಡಬೇಡ. ಅದು ನಾನು ಹೇಳುತ್ತೆ, ಏನ್ ಮಾಡಬೇಕು ಏನ್ ಮಾಡಬೇಕು. ಸಾಧನ ಮಾಡ್ತಾ ಇದ್ದೀವಿ, ತುಂಬಾ ಮಾಡ್ತೀವಿ, ಪೂಜೆ ಮಾಡ್ತೀವಿ, ನಮಸ್ಕಾರ ಮಾಡ್ತೀವಿ, ಪ್ರದಕ್ಷಿಣೆ ಮಾಡ್ತೀವಿ, ಏನು ಬದಲಾವಣೆ ಆಗ್ತಾನೆ ಇಲ್ಲ ಹೇಳ್ತಾರೆ. ಬದಲಾವಣೆ ಆಗ್ತಾನೆ, ಜನವರು ಹೇಳ್ತಾರೆ ಭಕ್ತಿಯಿಂದ ಮಾಡಬೇಕು. ಭಕ್ತಿ ಅಂದ್ರೆ ಏನು ಮಾಡಬೇಕು? ಭಕ್ತಿ ಅಂದ್ರೆ ಭಾವ, ಭಾವ ಅಂದ್ರೆ ಏನು ಮಾಡಬೇಕು? ಭಾವ ತಾನು ಬರಬೇಕು, ನಾವು ತಗೊಂಡು ಬರಬೇಕಂದ್ರೆ ಬಲವಂತ ಮಾಡಿದ್ರೆ ಬರ್ತದ? ಆ ಸಾತ್ವಿಕ ಮೂಡು, ಭಕ್ತಿ ಮೂಡು, ಶರಣಾಗತಿ ಮೂಡು ಬರಬೇಕು. ಈ ಹೊರಗಿಂದು ಪಾರಾಯಣ ಗ್ರಂಥಗಳು, ಮಂದಿರ ದರ್ಶನ, ಇದು ಸ್ವಲ್ಪ ಅದಕ್ಕೆ ಅನುಕೂಲ, ಸಹಾಯಕ. ಈ ಸಹಾಯಕ ನೋಡಿದಾಗ ಅದು ಬರಬೇಕು. ಈ ಸಹಾಯ ಬಿಟ್ಕೊಂಡಿರೋದು ಬರ್ತಾ ಇಲ್ಲ, ಜನರಿಗೆ ಬರ್ತಾನೆ ಇಲ್ಲ. ಏಕೆ? ಹಿಂದಿನ ಪುಣ್ಯ ಬಲ ಇಲ್ಲ, ಏನು ಮಾಡಬೇಕು? ಅದಕ್ಕೋಸ್ಕರ ಎಷ್ಟೋ ಜನರನ್ನು ನೋಡ್ತೀವಿ, ಏನು ಮಾಡಕ್ಕಾಗಲ್ಲ. ಪುಣ್ಯಕ್ಷೇತ್ರದಲ್ಲಿ, ಕಾಶಿ ಅಂತ ಕ್ಷೇತ್ರದಲ್ಲೇ ವಾಸ ಮಾಡ್ತಾರೆ, ಲೌಕಿಕರಾಗೇ ಇರ್ತಾರೆ, ವ್ಯಾಪಾರ ಅದು ಹಣ ಜಗಡ ಅದರಲ್ಲೇ ಮುಳುಗುತ್ತಾರೆ, ಪುಣ್ಯಕ್ಷೇತ್ರ ಎಂಬುದೇ ಇಲ್ಲ. ನಮಗನ್ಸುತ್ತದೆ ನೋಡಿ, ಪುಣ್ಯಕ್ಷೇತ್ರದಲ್ಲಿ ತಿರುಪತಿ ಅಲ್ಲಿ ಏನು ಏನು ಕಾಂಚಿ, ಅಯೋಧ್ಯ ಮಥುರಾ ಮಾಯಾ ಕಾಂಚಿ, ಕಾಶಿ ಕಾಂಚಿ ಅವಂತಿಕ, ಕಾಶಿ ಇದೆ, ಕಾಂಚಿ ಇದೆ, ಅಯೋಧ್ಯ ಇದೆ, ಅಯ್ಯೋ ಇಂಥ ನಗರಗಳಲ್ಲೇ ಹುಟ್ಟಿ ಬೆಳೆದಿದ್ದಾರೆ, ಅಲ್ಲೇ ವಾಸ ಮಾಡ್ತಾ ಇದ್ದಾರೆ ಅಂದ್ರೆ ಎಷ್ಟು ಪುಣ್ಯಾತ್ಮರೋ. ಅವರನ್ನು ನೆನಪಿಸಿಕೊಂಡರೆ ನಮಗೆ ಆನಂದವಾಗ್ತದೆ, ಅಯ್ಯೋ ಎಷ್ಟು ಪುಣ್ಯಾತ್ಮರು ಪುಣ್ಯಕ್ಷೇತ್ರದಲ್ಲಿ. ಅಲ್ಲಿ ವಾಸ ಮಾಡುವವರನ್ನು ಕೇಳು, ಅವ್ರಿಗೆ ಏನಾದರೂ ಆಗ್ತದೆ. ಸ್ವಾಮೀಜಿ ಶಿಷ್ಯ ಒಬ್ಬರಿದ್ದರು, ನೇರಾಗಿ ಸ್ವಾಮೀಜಿನಿಂದಲೇ ಕಲಿಸ್ಕೊಂಡರು. ತುಂಬಾ ವಯಸ್ಸಾಯಿತು, 90, ಇತ್ತೀಚೆಗೆ ಅಂದ್ರೆ ಈ 1 ವರ್ಷ ಆಯ್ತು, ಹಿಂದಿನ ಚಾತುರ್ಮಾಸ್ಯದಲ್ಲಿ ನೋಡಿದ್ದೀನಿ. ಅವರಿಗೆ ಶರೀರ ಬಿಟ್ಟ, ಅವರ ಮಗ ಆ ಶರೀರವನ್ನು ದಹನ ಮಾಡಿದ ನಂತರ ಆ ಮೂಲೆಗಳನ್ನು ಎಲ್ಲಿ ಹಾಕಬೇಕು? ಗಂಗಾದಲ್ಲಿ, ಕಾಶಿಯಲ್ಲಿ. ಶಾಸ್ತ್ರದಲ್ಲಿ ಹೇಳಿದ್ದರೆ ಗಂಗಕ್ಕೆ ಹೋಗಕ್ಕಾಗದಿದ್ದರೆ ಬೇರೆ ಪವಿತ್ರ ನದಿಗಳು, ಗೋದಾವರಿ, ಕಾವೇರಿ ಮುಂತಾದ ನದಿಗಳಲ್ಲಿ ಹಾಕಬಹುದು. ಅವರೇನು ಹೇಳಿದ್ರೆ ಗೊತ್ತಾ, ಟೆಲಿಫೋನ್ ಮಾಡಿ ಕಾರ್ಯಾಲಯಕ್ಕೆ, ಹೊಳೆ ನರಸೀಪುರಕ್ಕೆ ಬರ್ತಾ ಇದ್ದೀವಿ, ಸಚ್ಚಿದಾನಂದ ಸ್ವಾಮೀಜಿ ವಾಸ ಮಾಡಿದ್ದು ಈ ನಿಮ್ಮ ಹೈಮಾವತೆ ನಮಗೆ ಗಂಗಾಕ್ಕಿಂತ ಹೆಚ್ಚು, ಇದು ಗಂಗಾ ಸಮಾನ, ನಾನು ಇಲ್ಲೇ ಬಂದು ಮೂಲೆಗಳನ್ನು ಹಾಕ್ತೀವಿ ಎಂದು ಹೇಳಿದೆ. ನೋಡಿ ಅವರಿಗೆ
ಹೊಳೆ ನರಸಪುರಕ್ಕೆ ಹೋಗ್ತಾ ಇದ್ದೀವಿ, ಮತ್ತೊಂದು ಸಲ ಕಾರ್ಯಾಲಯ ದರ್ಶನಕ್ಕೆ ಬರ್ತಾ ಇದ್ದೀವಿ ನದಿ ಅಂದ್ರೆ ಇದವರಿಗೆ ಕಾಶಿ ಅಂತ ಭಾವನೆ ಆಯ್ತು ನೋಡಿ. ಇಲ್ಲಿ ವಾಸ ಮಾಡುವವರಿಗಿದೆ, ಅಯ್ಯೋ ಅವರು ಇಲ್ಲಿ ಕಾಶಿ ಎಂದು ಭಾವನದಿಂದ ಇಲ್ಲಿಗೆ ಬರ್ತಾ ಇದ್ದಾರೆ. ಎಷ್ಟವರೆಗೂ ಇದು ಕಾಶಿಗೆ ಹೊಳೆ ನರಸಪುರ ಹೋಗ್ತಾ ಇದ್ದೀವಿ ಅಂದ್ರೆ ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗ್ತಾ ಇದ್ದೀವಿ ಎಂದು ಭಾವನೆ ನಮಗೂ ಹಾಗೆ ಇತ್ತು. ಹೊಳೆ ನರಸಪುರ ಅಂದ್ರೆ ಅಲ್ಲಿಂದ ಅಯ್ಯೋ ಹೊಳೆ ನರಸಪುರ ಅಂದ್ರೆ ದಕ್ಷಿಣ ಭಾರತದಲ್ಲೇ ನಮಗೊಂದು ಶೃಂಗೇರಿ ಅಂತದ್ದು ಒಂದು ಪುಣ್ಯಕ್ಷೇತ್ರ ಅಂತ ಹಾಗೆ ಅನಿಸ್ತಿತ್ತು ನಮಗೆ. ಅಯ್ಯೋ ಅಯ್ಯೋ ಹೊಳೆ ನರಸಪುರ ಅಂದ್ರೆ ನಮಗೆ ಸ್ವಾಮೀಜಿ ಅಂತೂ ಒಂದು ಪುಣ್ಯಕ್ಷೇತ್ರ ಅಂತ ಮಹನೀಯರು ವಾಸ ಮಾಡಿದ್ದು, ಒಂದು ವೇದವ್ಯಾಸರು ಶಂಕರರಂತ ಮಹನೀಯರು ಇವರು ಇಲ್ಲೇ ವಾಸ ಮಾಡಿದ್ದು, ಇಲ್ಲಿ ನದಿಯಲ್ಲಿ ಸ್ನಾನ ಮಾಡಿದ್ದಾರೆ, ಎಷ್ಟು ಒಳ್ಳೆಯದು. ಇಲ್ಲೇ ವಾಸ ಮಾಡುವವರಿಗೆ ಸುಮ್ಮನೆ ನಮ್ಮ ಊರು ಅನಿಸುತ್ತದೆ ಏನಿಲ್ಲ ನೋಡಿ. ಅದಕ್ಕೆ ಆ ಭಾವನೆ ಬೇಕು. ಅವನು ಟೆಲಿಫೋನ್ ಮಾಡಿ ಹೇಳ್ತಾನೆ, ನಾವು ಇಲ್ಲಿಗೆ ಬರ್ತೀವಿ, ಇಲ್ಲೇ ಮೂಲೆಗಳನ್ನು ಹಾಕ್ತೀವಿ, ಈಗ ಸ್ವಾಮೀಜಿ ಈಗ ಸಮಾಧಿ ದರ್ಶನ ಮಾಡಿಕೊಂಡು ಹೋಗ್ತೀವಿ. ಇಲ್ಲಿ ಅಂದ್ರೆ ಇಲ್ಲಿಗೆ ಬರ್ತಾ ಇದ್ದೀವಿ, ನಮಗಿದೇ ಕಾಶಿ, ಕಾಶಿಯಷ್ಟು ಸಮಾನ ಇದು ಸಾಮಾನ್ಯವಲ್ಲ, ಮತ್ತೊಂದು ಸಲ ನಮಗೆ ದರ್ಶನಕ್ಕೆ ಅವಕಾಶ ಸಿಗ್ತಾ ಇದೆ ಅಂತ ಅಲ್ಲಿಂದ ಬಂದು ಅದು ಹಾಕಿ ಎಲ್ಲ ಮಾಡಿಕೊಂಡು ಸ್ನಾನ ಮಾಡಿ ನದಿ ಸ್ನಾನ ಮಾಡಿ ಮತ್ತೆ ಇಲ್ಲಿಗೆ ದರ್ಶನ ಮಾಡಿಕೊಂಡು ದೂರದಿಂದಲೇ ಮಂದಿರಕ್ಕೆ ಒಳಗೆ ಬರಬಾರಲ್ಲವೇ. ಯಾವಾಗ ಹಾಕ್ತಾರೆ ಅದು 11 ದಿವಸನ ಅಷ್ಟೇ, ಅದರಿಂದ ಅಲ್ಲೆಲ್ಲೇ ಇದ್ದು ದೂರಕ್ಕೆ ನಮಸ್ಕಾರ ಮಾಡಿ ಹೋಗಿ ಬಂದಿದ್ದೀವಲ್ಲ, ದೂರದಿಂದ ಆದರೂ ನಮಸ್ಕಾರವಾಯಿತು, ಅದೇ ನಮಗೆ ಅದೃಷ್ಟ. ಅಂದ್ರೆ ಭಾವನೆ ಎಷ್ಟಿದೆ ನೋಡಿ, ಆ ಸಾತ್ವಿಕ ಭಾವನೆ ಬರಬೇಕು. ಆ ಭಾವನೆ ಬಂದರೆ ನೀವು ಎಲ್ಲಿದ್ದರೆ ಅದೇ ಕಾಶಿ, ಎಲ್ಲಿದ್ದರೆ ಅಯೋಧ್ಯ ಅದೇ ಬೃಂದಾವನ. ಏಕೆ ಭಕ್ತಿ ಭಾವ ಎಲ್ಲಿರುತ್ತದೋ ಅಲ್ಲೇ ಬೃಂದಾವನ, ಅಲ್ಲೇ ಕಾಶಿ, ಅಲ್ಲೇ. ಆ ಭಾವ ಬರಬೇಕಂದ್ರೆ ಸ್ವಲ್ಪ ಪುಣ್ಯ ಇರಬೇಕು ಅಲ್ಲ ಹೇಳ್ತೀನಿ ನೋಡಿ. ಪುಣ್ಯ ಸ್ವಲ್ಪ ಇದ್ದರೆ ಹೊರಗಿನ ನದಿ, ಹೊರಗಿನ ಊರು ಅಯೋಧ್ಯ, ಕಾಶಿ, ಬೃಂದಾವನ ಇಂಥದ್ದು ಮುಂತಾದ ಪುಣ್ಯಕ್ಷೇತ್ರಗಳು ಹೊರಗೆ ನೋಡಿದ್ದರೆ, ನಮ್ಮ ಹಿಂದಿನ ಪುಣ್ಯ ಸ್ವಲ್ಪ ಇದ್ದರೆ ಆ ಸ್ವಲ್ಪ ಪುಣ್ಯದಿಂದ ಈ ಕ್ಷೇತ್ರ ನೋಡಿದಾಗ ಎರಡು ಸೇರಿಕೊಂಡು ನಮಗೆ ಒಳ್ಳೆಯ ಮೂಡ್ ಬರುತ್ತದೆ. ಕೆಲವೊಮ್ಮೆ ಕಾಶಿ ಬೃಂದಾವನಕ್ಕೆ ಹೋದಾಗ ಹಿಂದಿನ ಪುಣ್ಯ ಏನಿಲ್ಲದಿದ್ದರೆ ಏನೋ ನಗರ ನೋಡಿದ್ದಂತೆ ನೋಡಿ ಬರ್ತಾನೆ. ಅಲ್ಲಿ ಏನ್ ನೋಡ್ತಾನೆ, ಈ ರೋಡ್ ಸಣ್ಣಗಳಿವೆ, ಟ್ರಾಫಿಕ್ ಹೆಚ್ಚಿದೆ, ಜನರೆಲ್ಲ ಗಲಾಟೆ ಮಾಡ್ತಾರೆ, ಅಪ್ಪ ಏನಿದೆ ಬೃಂದಾವನ. ಅವ್ರಿಗೆ ಬೃಂದಾವನ ಟ್ರಾಫಿಕ್ ರೋಡ್ಗಳು ಗಲಾಟೆ ಅದೇ ಕಂಡು ಬರ್ತಾ, ಇದು ಕೃಷ್ಣ ಕೃಷ್ಣ ನೆನಪೇ ಇಲ್ಲ ಅವ್ರಿಗೆ, ಅದು ಟ್ರಾಫಿಕ್ ರೋಡ್ಗಳು ಗಲಾಟೆ ಅದೇ ಆಗ್ತದೆ ಅಲ್ಲ. ಕಾಶಿಗೆ ಹೋದಾಗ ಅದೇ ಮಾತಾಡ್ತಾರೆ, ಅಯ್ಯೋ ಇದೇ ಇದೆ. ನಾವು ಕಾಶಿ ಅಯೋಧ್ಯ ಬೃಂದಾವನ ನೋಡಿದಾಗ ನಮಗಲ್ಲಿ ಟ್ರಾಫಿಕ್ ಏನು, ಜನರು ಗಲಾಟೆ ನಮ್ಗೆ ಏನು ಕೇಳಿಸಲಿಲ್ಲ. ನಮ್ಗೆ ಅದೇ ಇಲ್ಲಿಗೆ ಬಂದಿದ್ದೀವಿ ಅಬ್ಬಾ, ಸಾಕ್ಷಾತ್ ವೈಕುಂಠಕ್ಕೆ ಬಂದಿದ್ದೀವಿ ಅನಿಸುತ್ತೆ ನಮಗೆ. ಅದು ಮುಡಿದಾಗನೇ ಹೊಚ್ಚಾಗಿಬಿಟ್ಟೆ, ಅಯ್ಯೋ ಎಂತ ಇದು, ಇಂಥ ಮಹನೀಯರು ಈ ಜನ್ಮದಲ್ಲಿ ಒಂದು ಸಲಾದರೂ ದರ್ಶನವಾಗ್ತದೆ ಅನ್ಕೊಂಡಿದ್ದೀವಿ ಇಲ್ಲಿ ಬಂತು ನೋಡಿ. ನಂಬಲಿಲ್ಲ, ಅಬ್ಬೋ ನಿಜವಾ ಇಲ್ಲಿ ಬಂದಿದ್ದೀನಾ, ಬೃಂದಾವನವ ಅಯೋಧ್ಯಕ್ಕೆ ಬಂದಿದ್ದೀನಾ, ಇದು ನಿಜವಾ, ನನ್ನ ನಂಬಕ್ಕಾಗಲಿಲ್ಲ. ಏಕೆ ಇಷ್ಟು ಸಾಕ್ಷಾತ್ ರಾಮಚಂದ್ರನ ವಾಸ ಮಾಡಿರುವಂತ ಇದು ಆ ಸರಯೂ ನದಿ ನೋಡಿದಾಗ, ಅಪ್ಪ ನನಗೆ ರಾಮಾಯಣ ಓದಿದ್ದಾಗ ಅದೇ ನೆನಪಾಯ್ತು, ರಾಮ ಇಲ್ಲೇ ಇದ್ದಾನೆ, ಇಗೋ ಬರ್ತಾ ಇದ್ದಾನೆ, ಸ್ನಾನ ಮಾಡ್ತಾ ಇದ್ದಾನೆ, ನನಗೆ ಅದೇ ಆಯ್ತು ಅನ್ಸುತ್ತೆ, ಇಲ್ಲೇ ಇದ್ದಾನೆ. ಆ ಸೀತಾ ಲಕ್ಷ್ಮಣ ಹಾಗೆ ಅನಿಸುತ್ತೆ ನನಗೆ. ಅಂದರೆ ಸ್ವಲ್ಪ ಪುಣ್ಯ ಇದ್ದರೆ ಆ ಕ್ಷೇತ್ರ ನೋಡಿದ್ದಾಗ ಎರಡು ಸೇರಿಕೊಂಡು ಹೆಚ್ಚಿನ ಭಾವ ಆಗ್ತದೆ. ಕೆಲವೊಮ್ಮೆ ಪುಣ್ಯಕ್ಷೇತ್ರಕ್ಕೆ ಹೋಗಕ್ಕಾಗಲ್ಲ, ಕಾಶಿ ಇಲ್ಲ, ಅಯೋಧ್ಯ ಇಲ್ಲ, ಆದರೆ ಪೂರ್ವ ಜನ್ಮದ ಪುಣ್ಯ ಗಟ್ಟಿಯಾಗಿದೆ, ಮೂಡು ಒಳ್ಳೆಯದು ಬಂದರೆ ಮಾನಸಿಕವಾಗಿ ನೀವು ಅಯೋಧ್ಯಕ್ಕೆ ಬೃಂದಾವನಕ್ಕೆ ಕಾಶಿಗೆ ಹೋಗಿದಂತೆ ಅನಿಸುತ್ತದೆ. ಮನೋಭಾವದಿಂದ ನೀವು ಪುಣ್ಯಕ್ಷೇತ್ರ ವಾಸ ಮಾಡಿದಂತೆಯೇ ಆಗುತ್ತದೆ. ಪುಣ್ಯ ಅಷ್ಟು ಗಟ್ಟಿಯಾಗಿದ್ದರೆ ಯಾವ ಊರಿನಲ್ಲಿದ್ದರೂ ನಿಮಗೆ ಕಾಶಿ ಆಗಿಬಿಡ್ತದೆ. ಅದು ಭಾವನೆ ನೋಡಿ, ಯಾವ ಊರಿನಲ್ಲೇ ಇರಲಿ ನೀವು ಭಾವನೆ ಮಾಡ್ಕೋ. ಅದಕ್ಕೋಸ್ಕರ ಪುರಾಣ ಕಥೆಗಳು ಕೇಳಿ, ನೀವು ಪುಣ್ಯಕ್ಷೇತ್ರಕ್ಕೆ ಅಯೋಧ್ಯ, ಮಥುರಾ, ಏನದು ಅದೇ ಬೃಂದಾವನ, ಕಾಶಿ ಹೋಗಕ್ಕಾಗದಿದ್ದರೆ ಆ ಕಾಶಿ ಮಹಿಮೆಯನ್ನು ಹೇಳುವ ಕೆಲವು ಪುರಾಣದ ಪ್ರಸಂಗಗಳಿವೆ, ಸಂದರ್ಭಗಳು. ಆ ಕಥೆಯನ್ನು ಕೇಳು, ಗುರುಮುಖದಿಂದ, ಭಕ್ತರ ಮುಖದಿಂದ ಕೇಳು ಕಾಶಿ ಮಹಿಮೆ. ಅದು ಕೇಳ್ತಾ ಇದ್ದರೆ ಗಂಗಾ ನದಿ ಹೋಗುವುದು, ಅಲ್ಲಿ ಆಶ್ರಮಗಳು, ಅವರು ಅದು ವಿಶ್ವನಾಥರು, ಆ ಕಥೆ ಕೇಳ್ತಾ ಇದ್ದರೆ ಮನಸ್ಸಿನಲ್ಲಿ ನಾವು ಕಾಶಿಗೆ ಹೋಗಿದ್ದೀವಿ, ಈಗ ಗಂಗಾ ಸ್ನಾನ ಮಾಡ್ತಾ ಇದ್ದೀವಿ, ಈಗ ವಿಶ್ವನಾಥನ ವಿಶ್ವೇಶ್ವರನ ದರ್ಶನವಾಗ್ತಾ ಇದೆ ಹಾಗೆ ಅನಿಸುತ್ತದೆ. ಆ ಕಾಶಿಖಂಡ ಎಂದು ಎಲ್ಲಿ ಸ್ಕಂದ ಪುರಾಣದಲ್ಲಿ ಕಾಶಿಖಂಡ ಇದೆ, ಅದ್ಭುತವಾಗಿದೆ. ಅದು ಓದ್ತಾ ಓದ್ತಾ ಇದ್ದರೆ ನಿಮಗೆ ಕಾಶಿ ದರ್ಶನಕ್ಕಿಂತ ಹೆಚ್ಚಿನ ಆನಂದವಾಗ್ತದೆ. ಅಯೋಧ್ಯ ಮಹಾತ್ಮ್ಯ ಇದೆ, ಅಯೋಧ್ಯ ಮಹಾತ್ಮ್ಯ ಒಂದು ಪುರಾಣದಲ್ಲಿದೆ, ಹಾಗೆ ಬೃಂದಾವನ ಮಹಾತ್ಮ್ಯ, ಮಥುರಾ ಮಹಾತ್ಮ್ಯ ಇದೆ, ಹಾಗೆ ಹರಿದ್ವಾರ ಮಹಾತ್ಮ್ಯ ಇದೆ, ಆಯಾ ಕ್ಷೇತ್ರ ಮಹಾತ್ಮ್ಯಗಳು ಪುರಾಣದಲ್ಲಿವೆ.
ಆ ಮಹಾತ್ಮ್ಯ ಪ್ರಸಂಗ ಓದು, ಅವರು ಎಷ್ಟು ಚೆನ್ನಾಗಿ ಶ್ಲೋಕ ರೂಪವಾಗಿ ವರ್ಣನೆ ಮಾಡ್ತಾರಂದ್ರೆ ಆ ಬರೆದಿರುವರು ಮಾತ್ರ ಸಾಮಾನ್ಯರಲ್ಲ, ನಿಜವಾದ ಭಕ್ತರೇ. ಒಂದೊಂದು ಶ್ಲೋಕ ಹೇಗೆ ಬರೆಯುತ್ತಾರಂದ್ರೆ ಓದ್ತಾ 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 ನಮಗೆ ಅದು ಕೇಳಿ 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 ನಾವು ಕಾಶಿಗೆ ಹೋಗಿದ್ದಂತೆ. ಭಾವ ಒಳ್ಳೆಯದು ಸಾತ್ವಿಕವಾದರೆ ನೀವು ಎಲ್ಲಿದ್ದರೂ ಅಲ್ಲಿ ಕಾಶಿ ಅಯೋಧ್ಯೆ ಆಗಿಬಿಡ್ತದೆ. ಶಾಸ್ತ್ರ ಹೇಳ್ತದೆ ನೀವು ಮಾನಸಿಕವಾಗಿ ಆ ಪುರಾಣ ಕಥಾ ಆ ಸ್ಥಳ ಪುರಾಣ ಹೇಳ್ತಾರೆ ನೋಡಿ, ಆ ಪುಣ್ಯಕ್ಷೇತ್ರದ ಮಹಿಮ ಕೇಳಿ ಅದನ್ನೇ ಕೇಳುತ್ತಾ ಕೇಳುತ್ತಾ ಇದ್ದರೆ ನಿಮಗೆ ದರ್ಶನ ಮಾಡಿದಷ್ಟು ಪುಣ್ಯವಾಗುತ್ತದೆ, ಮನಸ್ಸಿಗೆ ಸಂಸ್ಕಾರವಾಗುತ್ತದೆ, ಅಷ್ಟು ಭಗವಂತನ ದರ್ಶನ ಆಗುತ್ತದೆ, ಅದಾಗುತ್ತದೆ ಎಂದು ಪುರಾಣಗಳು ಹೇಳ್ತವೆ. ಅದರಿಂದ ಹಾಗಾದರೂ ಕೇಳಿ, ಯಾರು ಹೋಗಕ್ಕಾಗಲ್ಲವೋ ವಿವಿಧ ಪುಣ್ಯಕ್ಷೇತ್ರಗಳ ಕಥೆಗಳು ಕೇಳಬೇಕು. ಅಯೋಧ್ಯ ಮಹಾತ್ಮ್ಯ, ಅಯೋಧ್ಯ ಮಹಾತ್ಮ್ಯ ಎನ್ನುವುದು ಸ್ಕಂದ ಪುರಾಣ ಬೇರೆ ಕೆಲವು ಪುರಾಣಗಳಲ್ಲಿದೆ, ಪದ್ಮಪುರಾಣ ಮುಂತಾದ ಒಂದೊಂದು ಕ್ಷೇತ್ರಕ್ಕೆ ಒಂದೊಂದು ಪುರಾಣಗಳಲ್ಲಿ ಕ್ಷೇತ್ರ ಮಹಿಮೆಗಳು ತುಂಬಾ ಇವೆ. ಎಲ್ಲಾ ಪುರಾಣಗಳನ್ನು ಸೇರಿಸಿದ್ದರೆ ಆಯಾ ಕ್ಷೇತ್ರ ಮಹಿಮೆಗಳು ಕಥೆಗಳಿವೆ, ಅದ್ಭುತ ಕಥೆಗಳಲ್ಲ. ಒಂದೊಂದು ಕೇಳ್ತಾ 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 ಇದ್ದರೆ ಈ ಲೋಕ ಈ ಊರೇ ಮರ್ತು ಹೋಗ್ತೀವಿ, ಅಲ್ಲಿಗೆ ಹೋಗುದಿಲ್ಲ. ಆಗೋ ಹಾಗಾಗಬೇಕು, ಏಕೆ ಮನಸ್ಸಿನಿಂದಲೇ ಎಲ್ಲ ಪವಿತ್ರತಾ ಎಲ್ಲ ಪುಣ್ಯ. ಅದರಿಂದ ನಾವು ಇಲ್ಲಿದ್ದೇವೆ ಎಂದು ಚಿಂತೆ ಮಾಡಬೇಡಿ. ಮಾನಸಿಕವಾಗಿ ಕಾಶಿ ವಾಸ ಮಾಡಿ, ಅಯೋಧ್ಯ ವಾಸ ಮಾಡಿ, ಬೃಂದಾವನ ವಾಸ, ನೀವು ಯಾವ ನಿಮ್ಗೆ ಇಷ್ಟ ದೇವತೆ ಯಾರಿದ್ದರೆ ಯಾರು, ಶಿವನು ಇಷ್ಟ ದೇವತಾ ಆದರೆ ಕಾಶಿ ವಾಸ, ನಿಮಗೆ ರಾಮನ ಇಷ್ಟ ದೇವತಾ ಆದರೆ ಅಯೋಧ್ಯ ವಾಸ, ಕೃಷ್ಣನಾದರೆ ಬೃಂದಾವನ ವಾಸ, ಮಾನಸಿಕವಾಗಿ ಆ ವಾಸ ಮಾಡಿಕೊಂಡು ಏನಿದೆ. ಅದೇ ಅದೇ ಕಥೆ ಕೇಳ್ತಾ 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 ಅಲ್ಲೇ ಇದ್ದಳು. ನೀವು ಸ್ನಾನ ಮಾಡುವಕ್ಕೆ ಹೋದರೆ ನಾನಿಗೋ ಕಾಶಿಯಲ್ಲೇ ಇದ್ದೀನಿ, ಇದಿಗೋ ಇದು ಗಂಗಾ ಜಲ, ಗಂಗೇ ಚ ಯಮುನೆ ಚೈವ ಗೋದಾವರಿ ಸರಸ್ವತಿಯನ್ನು ಕಣ್ಣು ಮುಚ್ಕೊಂಡು ಇದು ಗಂಗಾ ಜಲ, ಇದನ್ನೇ ಮಾಡ್ತಾ ಇದ್ದೀವಿ. ಆ ಭಾವನೆ ಇಟ್ಕೊಂಡು ಹಾಗೆ ಮಾಡಿ ಅಷ್ಟೇ ಅಷ್ಟೇ ಅಷ್ಟೇ. ಕೆಲವು ದಿನ ಪ್ರತಿ ದಿವಸ ಮಾಡ್ತಾ 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 ಕೆಲವು ದಿವಸಕ್ಕೆ ನೀವು ಅಲ್ಲಿ ವಾಸ ಮಾಡಿರುವ ಪುಣ್ಯನೇ ಬರುತ್ತದೆ, ಮನಸ್ಸಿಗೂ ಅದೇ ಆಗುತ್ತದೆ. ಇದು ನಮ್ಮ ಶಾಸ್ತ್ರ ಹೇಳಿದ್ದು. ಯಾರಿಗಾದರೂ ಅಡ್ಡಿಯಾ? ಸಾಧನ ನಿಜವಾಗಿ ಮಾಡಬೇಕಂದ್ರೆ ಯಾರಿಗೂ ಅಡ್ಡಿ ಇಲ್ಲ, ಎಲ್ಲರೂ ಮಾಡಬಹುದು, ಎಲ್ಲರೂ ಸದ್ಗತಿ ಪಡ್ಕೊಳ್ಳಿ. ಯಾರೇ ಆಗಲಿ, ಎಂಥ ಪಾಪಾತ್ಮರು, ಎಂಥ ದುಷ್ಟರು, ಎಂಥ ಪತಿತ, ಪತಿತ ಪಾವನ ಹೇಳ್ತೀವಿ ನೋಡಿ ಭಗವಂತನ, ಪತಿತ ಪಾವನ ರಾಮ. ಭಗವಂತನು ಎಷ್ಟು ಪತಿತನಾಗಿದ್ದರು, ಎಷ್ಟು ಪಾಪಗಳನ್ನು ಮಾಡಿದ್ದರು, ಪಾವನ ಗಟ್ಟಿಯಾಗಿ ಇಟ್ಕೊಂಡ್ರೆ ಆಗುತ್ತ. ಪುಣ್ಯಕ್ಷೇತ್ರ ದರ್ಶನ ಮಾಡಿದಂತೆ, ಯಜ್ಞಯಾಗಗಳು ಮಾಡಿದಂತೆ, ಓಹ್ ಅಷ್ಟು ಪುಣ್ಯ ಬರುತ್ತದೆ ನೋಡಿ. ಅದು ಅದರಿಂದ ನೋಡಿವರಿಗೆ ಸ್ಮೃತ್ವಾ ಚರಾಚರ ಗುರುಂ ಪುರುಷಂ ಪುರಾಣಂ ನಾರಾಯಣಂ ತಮರಣಂ ಮನಸಾ ಜಗಾಮ. ಆ ಭಗವಂತನನ್ನು ಸ್ಮರಿಸಿಕೊಂಡ, ಆ ಭಗವಂತನೇ ಸಾಕ್ಷಾತ್ತಾಗಿ ಬಂದ, ನನ್ನನ್ನು ಸೋಲಿಸಿದ, ನನ್ನ ಅಭಿಮಾನ ಅಹಂಕಾರಕ್ಕೆ ನನ್ನ ಪರಾಕ್ರಮ ಅಡ್ಡಿ, ಆ ಪರಾಕ್ರಮ ಹೋದಾಗ ದುರ್ಬಲನಾಗಿಬಿಟ್ಟೆ, ನನ್ನ ಅಭಿಮಾನಕ್ಕೆ ಅಹಂಕಾರಕ್ಕೆ ಕಾರಣವಾಗಿರುವ ಶಕ್ತಿ ಹೋಯಿತು ಅಲ್ಲವೇ. ಆ ಪರಾಕ್ರಮನೇ ಅಡ್ಡಿ ಇತ್ತು, ಅದೇ ನನಗೆ ಅಭಿಮಾನ ಅಹಂಕಾರ ಮಾಡುತ್ತಿತ್ತು, ಅದೆಲ್ಲ ಹೋಯಿತು. ಈಗ ನನ್ನಿಂದ ಏನಾಗಲ್ಲ, ನನಗೆ ಯಾವ ಶಕ್ತಿ ಇಲ್ಲ, ಏನು ಮಾಡಕ್ಕಾಗಲ್ಲ. ತನ್ನ ನಿಸ್ಸಹಾಯತೆ, ತನ್ನ ದೀನತ್ವವನ್ನು ತಿಳ್ಕೊಂಡ, ಗೊತ್ತು ಮಾಡಿಕೊಂಡ, ಅಯ್ಯೋ ನಾನಿಂದ ದೀನ, ನನಗೆ ಏನೂ ಇಲ್ಲ, ಯಾವ ಶಕ್ತಿ ಇಲ್ಲ, ಯಾವ ಸಂಪದ ಇಲ್ಲ, ಏನೂ ಇಲ್ಲ. ಆ ದೀನವನ್ನು ತಿಳ್ಕೊಂಡು ಆ ಸಮಯದಲ್ಲಿ ಭಗವಂತನಿಗೆ ಶರಣು ಹೊಕ್ಕಿದ. ಎಷ್ಟು ಚೆನ್ನಾಗಿದೆ ನೋಡಿ ಪ್ರಹ್ಲಾದನ ಸ್ಥಿತಿ. ಎಲ್ಲರೂ ಎಲ್ಲ ಭಕ್ತರ ಸ್ಥಿತಿ ಹೀಗೆ ಇರುತ್ತದೆ. ಅದರಿಂದ ಧ್ರುವ, ಪ್ರಹ್ಲಾದ ಮುಂತಾದವರು ಅವರದ ಸಂದರ್ಭ ನೋಡಿದ್ದರೆ ಇದೇ ಮೂಡು ಬರುತ್ತದೆ, ಭಕ್ತಿ ಶರಣಾಗತಿ ಸ್ಥಿತಿ. ಪ್ರತಿ ಭಕ್ತನಿಗೆ ಭಕ್ತನು ಬೇರೆ ಆಗಿದ್ದರೂ ಆ ಮನಸ್ಸಿನಲ್ಲಿರುವ ಆ ಶರಣಾಗತಿ, ಆ ಭಕ್ತಿ ಅದು ಒಂದೇ. ಯಾರು ಎಲ್ಲೇ ಇರಲಿ ಆ ಭಾವನೆ ಒಂದೇ. ಪ್ರಹ್ಲಾದನ ಕತೆ ಕೇಳು, ಧ್ರುವನ ಕತೆ ಕೇಳು, ಇನ್ನೊಬ್ಬರದೇ ಕೇಳು, ಯಾರದೇ ಕೇಳಲಿ, ಬಲಿಚಕ್ರವರ್ತಿ ಕೇಳು, ಎಲ್ಲರಲ್ಲಿರುವುದು ಆ ಶರಣಾಗತಿ ಭಕ್ತಿ ನಿರಭಿಮಾನದ ಒಂದೇ. ಕೆಲವೊಮ್ಮೆ ಪ್ರಹ್ಲಾದನ ಕತೆ ಕೇಳುವಾಗ ಆ ದಿವಸದಲ್ಲಿ ನಮ್ಮ ಅಭಿಮಾನ ಕರಗುವ ಮೂಡಿರಲಿಲ್ಲ, ಸುಮ್ಮನೆ ಕತೆ ಕೇಳ್ತೀವಿ, ಚೆನ್ನಾಗಿ ಹೇಳ್ತೀವಿ, ಹೋಗ್ತೀವಿ. ಇನ್ನೊಬ್ಬರ ಕತೆ ಕೇಳುವಾಗ ಆ ದಿವಸ ನಮ್ಮ ಪುಣ್ಯಬಲ ಇದೆ, ಅದರಿಂದ ಮೂಡು ಚೆನ್ನಾಗಿ ಕರಗಿದೆ, ಸಾತ್ವಿಕ ಮೂಡಿದೆ, ಆವಾಗ ಕಥೆ ಅವ್ರು ಹೇಳ್ತಾರೆ ಈ ಕಥೆ ಚೆನ್ನಾಗಿದೆ. ಎಲ್ಲಾ ಕಥೆಗಳು ಹಾಗೆ ಇವೆ, ಆವಾಗ ನಮ್ಗೆ ಮೂಡಿರಲಿಲ್ಲ, ನಮ್ಮ ಮೂಡು ಏನೋ ರಾಜಸ ಮೂಡು, ತಾವತ ಮೂಡು, ಲೌಕಿಕ ಇತ್ತು, ಪುಣ್ಯಬಲ ಇರಲಿಲ್ಲ, ಅದರಿಂದ ಅನಿಸಲಿಲ್ಲ. ಯಾವಾಗ ಕೇಳ್ತೀವೋ ಆವಾಗ ಅನಿಸುತ್ತೆ.
ಅದಕ್ಕೋಸ್ಕರ ಇಷ್ಟೆಲ್ಲ ಭಕ್ತರ ಕಥೆಗಳು ಭಾಗವತದಲ್ಲಿ ಏಕೆ ಹೇಳಿದ್ದಾರೆಂದ್ರೆ, ಕಥೆ ಕೇಳ್ತಾ 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 ಗಜೇಂದ್ರನ ಕಥನೋ, ಪ್ರಹ್ಲಾದನ ಕಥನೋ, ಧ್ರುವನ ಕಥನೋ, ಬಲಿಚಕ್ರವರ್ತಿನೋ, ಯಾರೋ ಒಬ್ಬರ ಕಥಾ ಕೇಳುವಾಗ ನಿಮಗೆ ಪುಣ್ಯ ಪೂರ್ವಜನ್ಮ ಪುಣ್ಯ ಪರಿಪಕ್ವವಾಗಿ ಆ ಮೂಡಿನಲ್ಲಿ ನಿಮಗೆ ಶರಣು ಭಕ್ತಿ ಬಂದರೆ ಅದೃಷ್ಟ, ಧನ್ಯವಾಗ್ತಾನೆ. ಆ ಶರಣಾಗತಿ ಒಂದು ಅನುಭವಕ್ಕೆ ಬರಬೇಕು. ಒಂದು ಸಲ ನಾನು ನನ್ನದು ಅಭಿಮಾನ ಕರಗಿ ಹೋಗಿ ಈಗ ಎಲ್ಲಾ ಭಗವಂತನವನ ಆಗಿಬಿಟ್ಟೆ ಎಂಬುದು ಸ್ವಲ್ಪ ಝಲಕ್ ಹಾಗೆ ಬಂದು ಹೋದರೂ ಪರವಾಗಿಲ್ಲ, ಅದು ಒಂದು ಸಲ ಆದರೂ ಬರಬೇಕು. ಆ ಶರಣಾಗತಿ ಮನೋಭಾವ ಬಂದರೆ ಅದರಲ್ಲಿರುವ ಆ ಆನಂದ ಬೇರೆ ಇರುತ್ತದೆ, ಮತ್ತೆ ಜಾರ್ತದೆ. ಏಕೆ? ಪುಣ್ಯ ತಾತ್ಕಾಲಿಕವಾಗಿ ಬಂದಿದ್ದಲ್ಲ, ಮತ್ತೆ ಅಭಿಮಾನ ಅಹಂಕಾರ ಬೇರೆ ಪಾಪಗಳು ಇವೆ, ಪರವಾಗಿಲ್ಲ. ಆ ಒಂದು ಸಲ ಆದರೂ ಬಂದರೆ ರುಚಿ ಗೊತ್ತಾಗ್ತದೆ. ಒಂದು ಸಲ ರುಚಿ ನೋಡಿದ್ದರೆ ಈಗ ಪ್ರಪಂಚ ರುಚಿ ಇಷ್ಟವಾಗಲ್ಲ, ಮತ್ತೆ ಅದೇ ಭಕ್ತಿಭಾವ ಬರಬೇಕು, ಅದೇ ಶರಣಾಗತಿ ಭಾವ ಬರಬೇಕು. ಮತ್ತೆ ಮತ್ತೆ ಬರಬೇಕು ಬರಬೇಕೆಂದು ಕಾಯುತ್ತಾನೆ, ಅದು ಸುಮ್ಮನೆ ಬರಲ್ಲ. ಅದಕ್ಕೋಸ್ಕರ ನೋಡಿ ವಿರಹ ಗೀತಿಕ, ವಿರಹ ಹಾಡುಗಳು ಎಷ್ಟು ಹಾಡ್ತಾರೆ. ಮತ್ತೆ ಯಾವಾಗ ನಿನ್ನ ದರ್ಶನ, ದರ್ಶನ ಅಂದ್ರೇನು? ಆ ಶರಣಾಗತಿ ಭಾವವೇ ದರ್ಶನ. ಮನಸ್ಸು ಶರಣಾಗತಿ, ಶರಣು ಹೊಕ್ಕಿ ನಾನು ನನ್ನದು ಅಭಿಮಾನ ಬಿಟ್ಟು ಎಲ್ಲ ಸಮರ್ಪಿಸಿದ್ದರೆ ಭಗವಂತನ ದರ್ಶನ ಆಗುತ್ತದೆ. ಆ ಸಮರ್ಪಣ ಮಾಡಿರುವ ಮೂಡು ಮತ್ತೆ ಬರ್ತಾ ಇಲ್ಲ. ಏಕೆ? ಬೇರೆ ಪಾಪಗಳಿಗೆ ಸಂಸ್ಕಾರ ಅಷ್ಟು ಗಟ್ಟಿಯಾಗಲಿಲ್ಲ, ಬರ್ತಾ ಇಲ್ಲ. ಒಂದು ಸಲ ಬಂತು, ಜಾರಿ ಹೋಯಿತು. ಜಾರಿ ಹೋದಾಗ ಗೊತ್ತಾಗ್ತದಪ್ಪ, ಅದು ಎಷ್ಟು ಚೆನ್ನಾಗಿತ್ತೆ, ಒಳ್ಳೆಯ ಮೂಡು, ನಾನು ನನ್ನದು ಅಭಿಮಾನವೆಲ್ಲ ಕರಗಿ ಹೋಯಿತು, ಎಷ್ಟು ಆನಂದವಿತ್ತು, ದೇಹವೂ ಮರೆತು ಹೋದೆ, ಎಲ್ಲ ಮರೆತು ಹೋದೆ, ಭಗವಂತನೇ ಇದ್ದ, ಮನಸ್ಸು ಆನಂದವಾಯಿತು. ಅದು ಮತ್ತೆ ಬರಬೇಕೆ ಅಂದ್ರೆ ಸುಮ್ಮನೆ ಬರ್ತದಾ? ಹಿಂದಿನ ಬೇರೆ ಪಾಪಗಳಿದೆ, ಮತ್ತೆ ಜಾರಿ ಹೋಯಿತು. ಈಗ ನೋಡು ಪಾಪ ಅವರ ದುಃಖದಲ್ಲಿ ವಿರಹದಲ್ಲಿ ಎಷ್ಟು ಬೇಡ್ಕೊಳ್ತಾರೆ, ಮತ್ತೆ ದರ್ಶನ ಕೊಡು, ಯಾವಾಗ ದರ್ಶನ, ನಿಮಗೋಸ್ಕರ ಕಾಯ್ತಾ ಇದ್ದೀವಿ, ಈ ಸಂಸಾರ ಸಾಕಾಯಿತು, ಇದನ್ನ ನರಳಿಸ್ತಾ ಇದೆ, ನಮ್ಮನ್ನು ಹಿಂಸೆ ಮಾಡ್ತಾ ಇದೆ, ತಡ್ಕೊಳ್ಳಕ್ಕಾಗಲ್ಲ, ಬಂಧುಗಳು ಬೇಡ, ಮಿತ್ರರು ಬೇಡ, ಆಸ್ತಿ ಬೇಡ, ಪ್ರಭು ನೀನೇ ಗತಿ, ನೀನೇ ಗತಿ, ನೀವೇ ಆನಂದ, ನೀವೇ ದಯಾಳುವು, ಎಲ್ಲಾ ಭಕ್ತರನ್ನು ದಯ ತೋರಿಸಿದ್ದೀವಿ, ನನ್ನ ಮೇಲೆ ತೋರಿಸಬಾರದೆ ಎಂದು ಬೇಡ್ಕೊಳ್ತಾನೆ. ಏಕೆ? ಆದರೆ ಇದು ಬರಲ್ಲ. ಏಕೆ? ಮತ್ತೆ ಪುಣ್ಯ ಇಲ್ಲ, ಆ ಸ್ವಲ್ಪ ಹೊತ್ತು ಬಂತು ಹೋಯ್ತು. ಏನು ಮಾಡೋದು? ಪಾಪ ಅವರ ಗತಿ ನೋಡಿ, ಎಷ್ಟೆಷ್ಟು ಅಳುತ್ತಾರೆ, ಎಷ್ಟು ಹಾಡುತ್ತಾರೆ, ಅಳುತ್ತಾರೆ, ಮತ್ತೆ ಮತ್ತೆ ಅಳುತ್ತಾರೆ. ಅಯ್ಯೋ, ಈ ಅಭಿಮಾನ ಇನ್ನೂ ಬಿಡುತ್ತಾ ಇಲ್ಲ, ಈ ಅಭಿಮಾನ ಬಿಡುತ್ತಾ ಇಲ್ಲ, ಇದು ಹೋಗಲಿ ಹೋಗಲಿ, ನೀನೇ ದಯ ತೋರಿಸು, ಇದು ಕರಗಿಸು. ಮತ್ತೆ ಮಾಡ್ತಾ 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 ಎಷ್ಟೋ ಪ್ರಾರ್ಥನಕ್ಕೆ ಒಂದು ಚೂರು ಬರುತ್ತದೆ, ಮತ್ತೆ ಜಾರ್ತ. ಏಕೆ? ಪೂರ್ಣ ಪರಿಪಕ್ವ ಆಗಬೇಕು, ಹಿಂದಿನ ಪಾಪಗಳೆಲ್ಲ ಕರಗಿ ಹೋಗಬೇಕು, ಹಿಂದಿನ ಪಾಪಗಳೆಲ್ಲ ಹೋಗಬೇಕು, ಮತ್ತೆ ಮತ್ತೆ ಮನಸ್ಸು ಶುದ್ಧವಾಗಬೇಕು, ಪೂರ್ತಿ ಸಾತ್ವಿಕ. ಅದು ಮತ್ತೆ ಮತ್ತೆ ಮಾಡಿ 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 ಬನ್ನು ಅನೇಕ ಜನ್ಮ ಸಂಸಿದ್ಧ ಸ್ಥಿರವಾಗಿ ಶರಣಾಗತಿ ಇರುತ್ತದೆ. ಈಗ ಪ್ರಪಂಚ ಏನೇ ಇರಲಿ, ಆಸ್ತಿ ಇರಲಿ, ಬಂಧುಗಳಿರಲಿ, ನೆಂಟರಿರಲಿ, ಏನೇ ಇರಲಿ, ಆ ಶರಣಾಗತಿ ಭಾವ ಸ್ಥಿರವಾಗಿರುತ್ತದೆ. ಅಂತವರಿಗೆ ಭಕ್ತಿ ಪರಿಪಕ್ವವಾಗುತ್ತದೆ, ಸರ್ವಸಂಗ ಪರಿತ್ಯಾಗಿ ಎಲ್ಲ ಬಿಡುತ್ತಾನೆ. ಈಗ ಭಗವಂತನೇ ನಮಗೆ ಗತಿ, ನಾನು ನನ್ನದು ಇಲ್ಲ. ಆಯನ ಏನು ಮಾಡ ಅವನು ಏನು ಮಾಡಿದ್ದರೆ ಅದು ಅವರಿಗೆ ಬಿಟ್ಟು ಬಿಡ್ತೀನಿ. ಏನೇ ಮಾಡಲಿ ಭಗವಂತನೇ, ಒಳ್ಳೇದಾದರೂ ಭಗವಂತನೇ, ಕೆಟ್ಟದಾದರೂ ಭಗವಂತನೇ, ನೀವು ಏನು ಮಾಡಿದ್ರೆ ಅದೇ ನಿನ್ನ ಇಷ್ಟ, ಪೂರ್ತಿ ಬಿಡುತ್ತಾನೆ. ಅದು ಸ್ಥಿರವಾಗಬೇಕು, ಸ್ಥಿರವಾದ ಭಕ್ತಿ ಬರಬೇಕು. ಇದಕ್ಕೋಸ್ಕರ ನಮ್ಮಿಂದ ಆದಷ್ಟು ಮಟ್ಟಿಗೂ ಯಾವ ಯಾವ ಅವಕಾಶವಿದೆಯೋ ಮಾಡ್ತಾ ಇರಿ, ಮಾಡ್ತಾ ಇರಿ, ಮಾಡ್ತಾ ಇರಿ. ನಮ್ಮ ಕೈಯಲ್ಲಿದೆ ಅದು, ಮಾಡ್ತಾ ಇರಿ. ಅದು ನೋಡಿ ನಮಗನ್ಸುತ್ತದೆ ಅವರು ಅಷ್ಟು ದುಷ್ಟ ಪಾಪಾತ್ಮ, ಅವರು ವಿಷದಿಂದ ಎಷ್ಟೋ ಜನರು ಸತ್ತು ಹೋದರು, ಪಕ್ಷಿಗಳು ಸತ್ತು ಹೋದರು, ಪ್ರಾಣಿಗಳು ಸತ್ತು ಹೋದರು, ಇಷ್ಟು ಪಾಪಾತ್ಮನಿಗೆ ಭಗವಂತನ ದರ್ಶನವಾ ಅಂದ್ರೆ ಅವರು ಮೂಡು ಹಾಗಿದೆ. ಅಜಾಮಿಳನ ಕಥೆ ಇದೆಯಲ್ಲ, ಅವರು ಪಾಪಾತ್ಮನೇ. ಆ ಪ್ರಾಣ ಹೋಗುವ ಸಮಯದಲ್ಲಿ ಒಂದು ಮೂಡು ಬಂತಷ್ಟೇ, ಏನು ಒಂದು 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 ಸೆಕೆಂಡು ಅಥವಾ 10 ಸೆಕೆಂಡ್ಗಳಷ್ಟೇ, ಆ ಒಳ್ಳೆಯ ಮೂಡಿನಲ್ಲೇ ನಾರಾಯಣ ಎಂದು ಹೇಳಿದ ಅಷ್ಟೇ. ಅಷ್ಟಕ್ಕೆ ವಿಷ್ಣು ದೂತರೇ ಬಂದರು. ನಂತರ ಬಂದಿಲ್ಲ, ಅದು ನೋಡಿಕೊಂಡು ಆ ವಿಷ್ಣು ದೂತರೇ ಬಂದು ಮಾತಾಡಿದ್ದಾರೆ, ನೋಡಿ ನಾರಾಯಣ ಹೇಳಿದ, ಅದರಿಂದ ಇವರು ಪುಣ್ಯಾತ್ಮ, ಪಾಪಗಳೆಲ್ಲ ಹೋಯಿತು. ಅದರಿಂದ ಯಮಭಟರಿಗೆ ಹೇಳ್ತಾರೆ, ಇವನ್ನು ನೀವು ಕಿತ್ಕೊಳ್ಳಬಾರದು, ಹೋಗು ಬಿಡು. ಅವರು ಯಮಭಟರು ಹೋಗಿಬಿಡ್ತಾರೆ. ಮತ್ತೆ ಅವರು ಪ್ರಾಣ ಹೋಗುವ ಪ್ರಾಣ ಅರ್ಧ ಎದ್ದಿರುವುದು ಮತ್ತೆ ಶರೀರಕ್ಕೆ ಬಂದೇ ಇರ್ತದೆ, ಬಂದು ಅಲ್ಲೇ ಕೂತಿರ್ತದೆ. ಮತ್ತೆ ಪ್ರಜ್ಞೆ ಬರುತ್ತದೆ, ಪ್ರಪಂಚದ ಪ್ರಜ್ಞೆ. ಈಗ ಬದಲಾಯಿಸ್ತಾರೆ, ಹಿಂದೆ ನಾನು ಏನಿದ್ದೆ, ಎಷ್ಟು ಪಾಪಾತ್ಮನಾಗಿದ್ದೆ, ಆ ಯಮಭಟರು ವಿಷ್ಣು ಭಟರು ಬಂದು ವಿಷ್ಣು ಭಟರು ಮಾಡಿರುವ ಉಪದೇಶ ಕೇಳಿದಾಗ ನನಗೆ ಬುದ್ಧಿ ಬಂತು. ಆ ಒಂದು ಆ 5 ಸೆಕೆಂಡ್ಗಳಲ್ಲೇ 10 ಸೆಕೆಂಡ್ಗಳಲ್ಲೇ ಬುದ್ಧಿ ಬದಲಾಯಿಸಿತ್ತು ನೋಡಿ. ಈಗ ಮತ್ತೆ ಶರೀರಕ್ಕೆ ಪ್ರಾಣ ಬಂತು,
ಬಂದ ನಂತರ ಈಗ ಹಿಂದಿನ ಹಾಗಿಲ್ಲ. ಅಜಾಮಿಳ ಮತ್ತೆ ಭಕ್ತನಾಗಿದ, ಸಜ್ಜನನಾಗಿದ, ಸಂಸ್ಕಾರವಂತ, ಮತ್ತೆ ಭಗವಂತನ ಸ್ಮರಣದಲ್ಲಿ ಅಯ್ಯೋ ಹಿಂದೆ ನಾನು ಮಾಡುತ್ತಿದ್ದೆ ಸಂಧ್ಯಾವಂದನ ಪೂಜಾ, ಮಧ್ಯದಲ್ಲಿ ಏನು ಮೋಹ ಏನು ಪಾಪ ಎಲ್ಲಾ ಬಿಟ್ಟೆ, ಎಲ್ಲೆಲ್ಲೋ ಹೋದೆ, ಚಿಚಿ ನಾನು ಒಂದು ಜನ್ಮನೇ, ನಾನು ಒಂದು ಮನುಷ್ಯನೇ ಪಾಪಾತ್ಮ, ಅಯ್ಯೋ ಭಗವಂತ ಎಂದು ಬೇಡಿಕೊಂಡು ಈಗ ಆ ಪಶ್ಚಾತ್ತಾಪವೇ ಅವರಿಗೆ ಪ್ರಾಯಶ್ಚಿತ್ತ. ಈಗ ಮತ್ತೆ ಮಾಡಲ್ಲ, ಎಲ್ಲ ಬಿಟ್ಟ. ಈಗ ಅದೇ ಭಗವಂತನ ಸ್ಮರಣದಲ್ಲೇ ಮತ್ತೆ ಸ್ನಾನ ಜಪ ಪೂಜಾ ಅದರಲ್ಲೇ ಇದ್ದು ಇದ್ದು ಕೆಲವು ದಿವಸ ನಂತರ ಪ್ರಾಣ ಬಿಟ್ಟ. ಆ ಕೆಲವು ದಿವಸದಲ್ಲೇ ಇಡೀ ಜೀವನವನ್ನೇ ಬದಲಾಯಿಸಿಕೊಂಡ, ಎಲ್ಲಾ ಪಾಪಗಳನ್ನು ಬಿಟ್ಟ, ಸದ್ಗತೆ ಸಿಕ್ಕಿತು. ನೋಡಿ, ಆ ಒಂದು ನಾಮಸ್ಮರಣದಿಂದ, ಒಳ್ಳೆಯ ಸಾತ್ವಿಕ ಮೂಡಿನಲ್ಲಿ ಮಾಡಿರುವ ನಾಮಸ್ಮರಣ ಎಷ್ಟು ಕೆಲಸ ಮಾಡಿತು ನೋಡಿ, ಬದಲಾಯಿಸಿಬಿಟ್ಟಿತು. ಅದರಿಂದ ಈಗ ನಂತರ ಅದೇ ಸಂಸ್ಕಾರ ಇಟ್ಟುಕೊಂಡು ಮತ್ತೆ ಮತ್ತೆ ಅನೇಕ ತಿಂಗಳು ವರ್ಷಗಟ್ಟಲ ಸಾಧನ ಮಾಡಿ ಆ ಸಂಸ್ಕಾರಗಳೆಲ್ಲ ಬೆಳೆಸಿಕೊಂಡು ಪೂರ್ಣವಾದ ಸ್ಥಿರವಾದ ಭಕ್ತನಾದ. ಇದು ಶಾಸ್ತ್ರದಲ್ಲಿ ನಮ್ಗೆ ಏನ್ ಗೊತ್ತಾಗ್ತದೆ ಅಂದ್ರೆ ಇದೆಲ್ಲ ಇವೆ, ಏನೇನೋ ಇವೆ. ಭಾಗವತ ಎಷ್ಟೋ ಹೇಳಿದ್ದೀವಿ ನಾವು, ಮತ್ತೆ ಇದೆಲ್ಲ ಹೇಳಕ್ಕಾಗಲ್ಲ. ಅನೇಕ ವಿಷಯಗಳು ಹೇಳಿದ್ದೇವೆ. ಎಷ್ಟು, ಒಂದು ವರ್ಷ ಆಯ್ತಾ, ಹೆಚ್ಚಾಯ್ತು? ಅವರು 3 ತಿಂಗಳು 6 ತಿಂಗಳಿಗೆ ಮುಗಿಯುತ್ತದೆ ಅನ್ಕೊಂಡ್ರು. ನಾನು ಹೇಳಿದ್ದೀನಿ, ನನ್ನಿಂದ ಯಾವ ಪುಸ್ತಕ ಮುಂದುವರಿಯಲ್ಲಪ್ಪ ಅವರಿಗೆ ಹೇಳಿದ್ದೀನಿ. ಅವ್ರು ಹೇಳಿದ್ದರು, ಎಷ್ಟು ದಿವಸ ಆಗ್ತದೆ ಸ್ವಾಮಿ? ಡಿಸೆಂಬರ್ ಒಳಗೆ ಆಗುತ್ತದೆ ಚಾತುರ್ಮಾಸ್ಯ. ನಾವು ಜೂನ್, ಜುಲೈ, ಮೇ, ಜೂನ್ಗೂ ಶುರು ಮಾಡಿದ್ವಿ ಹೇಳ್ತಾರೆ. ಡಿಸೆಂಬರ್ ಒಳಗೆ ಆಗುತ್ತದೆ, ಇದಾದ ನಂತರ ರಾಮಾಯಣ ಮಾಡಿ ಆಯ್ತು ಎಂದ. ಓಕೆ, ಡಿಸೆಂಬರ್ ವರೆಗೆ ಆಗಬಹುದು. ಡಿಸೆಂಬರ್ ಹೋಯಿತು, ವರ್ಷ ಹೋಯಿತು, 2 ವರ್ಷ ಆಯ್ತು, ನಿನಗೆ ಯಾವಾಗ ಆಗ್ತದೆ? ಪುಸ್ತಕ ಮುಗಿಸುವುದಲ್ಲ, ಒಂದೊಂದು ಶ್ಲೋಕ. ಹೀಗೆ ನಿಧಾನವಾಗಿ ಒಂದೊಂದು ಶ್ಲೋಕವನ್ನು ಭಕ್ತಿಭಾವದಿಂದ ಓದಿದ್ದರೆ, ಒಂದು ಸಲ ಭಾಗವತ ಕೇಳಿದ್ದರೂ ಅದು 10 ಸಲ ಕೇಳಿದಂತ ಪುಣ್ಯ ಆಗ್ತದೆ. ಯಾಕೆ? ಒಂದು ಸಲ ಬೇಗ ಬೇಗ ಮಾಡಿದಾಗ, ಬೇಗ ಬೇಗ 10 ಸಲ ಮಾಡುವಕ್ಕಿಂತ ಆ ಒಂದೊಂದು ಶ್ಲೋಕ ಭಾವ ಸಮೇತ ಮಾಡಿದ್ದರೆ 10 ಸಲ ಭಾಗವತ ಶ್ರವಣ ಮಾಡಿರುವ ಪುಣ್ಯ ಬರುತ್ತದೆ. ಭಾಗವತ ಕೇಳಿದ್ದರೆ ಅಶ್ವಮೇಧ ಯಾಗ ಮಾಡಿರುವ ಪುಣ್ಯ ಎಂದು ಹೇಳುತ್ತಾರೆ ಅಲ್ಲವೇ. ಇಷ್ಟು ಭಕ್ತಿಭಾವದಿಂದ ಪೂರ್ತಿ ಮಾಡಿದ್ದರೆ, ಒಂದು ಭಾಗವತವನ್ನು ಪೂರ್ಣ ಭಾವದಿಂದ, ಪೂರ್ಣ ಭಕ್ತಿಯಿಂದ ಕೇಳಿದ್ದರೆ ದೊಡ್ಡ ಪುಣ್ಯ ಮಾಡಿದರಂತೆ. ವಿಶ್ವಾಮಿತ್ರನಂತವ್ರು ಮಾಡ್ತಾರೆ ನೋಡಿ, ಅಷ್ಟು ಪುಣ್ಯ ಮಾಡಿದ್ದಂತೆ ಪುಣ್ಯ ಬರ್ತದೆ. ಕಾಶಿ ವಾಸ ಮಾಡಿದಂತೆ, ಬೃಂದಾವನ ವಾಸ ಮಾಡಿದ್ದಂತೆ ಪುಣ್ಯ. ಅದಕ್ಕೋಸ್ಕರ ನಾವು ನಿಧಾನವಾಗಿ ಹೇಳಬೇಕು. ಇದರಿಂದ ನಮಗೆ ಅವರು 3 ತಿಂಗಳಿಗೊಂದು ಸಲ ಅಂದ್ರೆ ನಮ್ದು 5 ಸಲ ಆಗ್ತದೆ ಏನೋ ಭಾಗವತ ಅಲ್ಲ. ಅವ್ರು 3 ತಿಂಗಳಿಗೊಂದು ಸಲ ಭಾಗವತ ಮುಗಿಸ್ತಾರೆ, ನಮ್ದು 3 ವರ್ಷ ಆಗ್ತಾ ಇದೆ ಅಲ್ಲ. ಅಂದ್ರೆ 5 ಸಲ 10 ಸಲ ಭಾಗವತ ಕೇಳಿದಷ್ಟು ಆಗ್ತಾ ಇದೆ. ಕೃಷ್ಣಸ್ಯ ಗರ್ಭ ಜಗತೋತಿ ಭರಾವಸನ್ನಂ ಪಾರ್ಷ್ಣಿ ಪ್ರಹಾರ ಪರಿರುಗ್ನ ಫಣಾತ ಪತ್ರಂ. ಅವರ ಹೆಡೆ ಮೃದು ಹೋಯಿತಂತೆ. ಏಕೆ? ಶ್ರೀಕೃಷ್ಣನ ಭಾರ. ಶ್ರೀಕೃಷ್ಣ ಎಷ್ಟು ಚಿಕ್ಕ ಹುಡುಗ, 5 ವರ್ಷ 6 ವರ್ಷ ಹುಡುಗ. 6 ವರ್ಷ ಹುಡುಗ ಇವನ ತಲೆ ಮೇಲೆ ಕೂತಿದ್ದರೆ ಭಾರ ಹೆಚ್ಚಾಗಿ ತಡ್ಕೊಳ್ಳಕ್ಕಾಗದೆ ನಿಮ್ಮದು ಹೆಡೆ ಮುರಿದು ಹೋಗುತ್ತದ? ಶ್ರೀಕೃಷ್ಣ ನೋಡುವಕ್ಕೆ 6 ವರ್ಷ ಹುಡುಗ. ಅವರ ಹೊಟ್ಟೆಯಲ್ಲಿ ಯಾರಿದ್ದಾರೆ? ಬ್ರಹ್ಮಾಂಡವೆಲ್ಲ ಇದೆ, ಅದಕ್ಕೋಸ್ಕರ ಭಾರ ಹೆಚ್ಚಾಯಿತಂತೆ ನೋಡಿ. ಅವರ ಹೊಟ್ಟೆಯಲ್ಲಿ ನೋಡಿ ಏನು ಹೇಳ್ತಾರೆ. ಗರ್ಭ ಜಗತಃ ಬ್ರಹ್ಮಾಂಡ ಗರ್ಭ. ಗರ್ಭ ಅಂದ್ರೆ ಹೊಟ್ಟೆ. ಅವರ ಹೊಟ್ಟೆಯಲ್ಲಿ ಏನಿದೆ? ಬ್ರಹ್ಮಾಂಡ. ಬ್ರಹ್ಮಾಂಡೋದರ ಎಂದು ಹೇಳ್ತಾರ ಪರಮಾತ್ಮನನ್ನು. ಬ್ರಹ್ಮಾಂಡವೆಲ್ಲ ತನ್ನಲ್ಲೇ ಇದೆ. ಇಡೀ ಜಗತ್ತು, ಲೋಕಗಳು, ಬ್ರಹ್ಮಲೋಕ, ವೈಕುಂಠಲೋಕ, ಸರ್ವ ಲೋಕಗಳು, ಸ್ವರ್ಗಲೋಕ, ಪಿತೃಲೋಕ, ನರಕಲೋಕ, ಭೂಲೋಕ, ಎಲ್ಲಾ ಲೋಕಗಳು, ಎಲ್ಲಾ ಜೀವರು, ಋಷಿಗಳು, ಮುನಿಗಳು ಎಲ್ಲರವರ ಒಳಗೆ ಇದ್ದಾರೆ. ಪರ್ವತಗಳು, ಎಷ್ಟೆಷ್ಟು ಪರ್ವತಗಳು, ನದಿಗಳು, ಸಮುದ್ರಗಳು, ಅಷ್ಟೆಲ್ಲ ಅವರ ಒಳಗೆ ಇವೆ. ಅಂತ ಶ್ರೀಕೃಷ್ಣ ತಲೆ ಮೇಲೆ ಕೂತಿದ್ರೆ ಇರುತ್ತಾನಾ? ಮುರಿದೇ ಹೋಗ್ತಾನೆ ಅಲ್ಲ. ಅದು ಅವ್ರು ಹೇಳ್ತಾ ಇದ್ದಾರೆ. ಅಂದ್ರೆ ಕೃಷ್ಣಸ್ಯ ಗರ್ಭ ಜಗತೋ. ಗರ್ಭ ಅಂದ್ರೆ ಹೊಟ್ಟೆ. ಹೊಟ್ಟೆಯಲ್ಲಿ ಇಡೀ ಬ್ರಹ್ಮಾಂಡ ಇದೆ. ಅಷ್ಟು ಭಾರ ಇದ್ದರೆ ತಡ್ಕೊಳ್ಳಕ್ಕಾಗಲ್ಲ, ನನ್ನ ಹೆಡೆ ಮುರಿದೇ ಹೋಯಿತು. ಅದರಿಂದ ಭಾರ ಅವಸನ್ನಂ, ಅತಿಭಾರದಿಂದ ಮನಸ್ಸು ಅವಸನ್ನ ಅಂದ್ರೆ ತಡ್ಕೊಳ್ಳಕ್ಕಾಗದೆ ಪಾರ್ಷ್ಣಿ ಪ್ರಹಾರ, ಅಷ್ಟೇ ಅಲ್ಲ ಅವರ ಪಾದದಿಂದ ತುಳಿಯುತ್ತಾ ಇದ್ದ. ಆದ್ದರಿಂದ ಮುರಿದು ಹೋಯಿತು. ಪಾರ್ಷ್ಣಿ ಪ್ರಹಾರ ಪರಿರುಗ್ಣ ಫಣಾತ ಪತ್ರಂ ದೃಷ್ಟ ಹಿಮಧ್ಯಮುಪಸೇದು ರಮುಷ್ಯ ಪತ್ನ. ಈಗಷ್ಟೇ ಶರಣ ಹೊಕ್ಕಿದ. ಏನು ಮಾಡ, ಮೊದಲು ಕೋಪ ಇತ್ತು, ವಿಷ ಕಕ್ಕುತ್ತಾ ಇದ್ದ. ಇನ್ನು ಕಚ್ಚಿತ್ತಿನಿ ಕಚ್ಚಿತ್ತಿನಿ ಎಂದು ನೋಡ್ತಾ ಇದ್ದ, ಹೀಗೆ ಕೆಂಪು ಮಾಡಿ. ಈಗ ಎಲ್ಲವಾಯಿತು,
ಕಣ್ಣುಗಳು ಸೌಮ್ಯವಾಯಿತು. ಏನಾಗಲಿಲ್ಲ, ಹೀಗೆ ನೋಡ್ತಾ ಇದ್ದಾನೆ, ವಿನಯದಿಂದ ಭಕ್ತಿಯಿಂದ ನೋಡ್ತಾ ಇದ್ದಾನೆ. ಈಗ ಶರೀರವೆಲ್ಲ ದುರ್ಬಲವಾಗಿ ಬಿಟ್ಟಿತು. ಆವಾಗ ಪತ್ನಿಯರು ಬಂದರು. ಯಾರಿಗೆ, ಅವರಿಗೆ ಪತ್ನಿಯರು ಬಂದು ಆರ್ತಾಹ, ಅವರಿಗೆ ದುಃಖವಾಯಿತು. ಅವರೇನು ಹೇಳ್ತಾ ಇದ್ದಾರೆ, ತಾಂಸಂ ಸುವಿಪ್ರ ಮನಸೋತ ಪುರಸ್ಕೃತ ಅರ್ಭ, ಮಕ್ಕಳನ್ನು ತಗೊಂಡು ಬಂದರು. ತಮ್ಮ ಜೊತೆಗೆ ಮಕ್ಕಳನ್ನು ತಗೊಂಡು ಪತ್ನಿಯರು ಬಂದರು. ಬಂದು ಕಾಯಂ ನಿಧಾಯ ಭುವಿಭೂತ ಪತಿಂ ಪ್ರಣೇಮು, ಸಾಷ್ಟಾಂಗ ನಮಸ್ಕಾರ ಮಾಡಿದ್ದಾರೆ ಆ ಭಗವಂತನಾದ ಕೃಷ್ಣನಿಗೆ ಮಾಡಿ ಸಾಧ್ಯ ಕೃತ ಅಂಜಲಿ ಪುಟ. ಅಂಜಲಿ ಅಂಜಲಿ ಅಂದ್ರೆ ಇದು, ಈ ಅಂಜಲಿ ಪುಟ ಹೀಗೆ ಮಾಡಿ ಸಾಧ್ವಿಗಳವರೆಲ್ಲರೂ, ಅವರ ಪತ್ನಿಯರು ನೋಡಿದ್ದರೆ ಸ್ವಭಾವ ಕಾಳಿಂದಿ ನಾಗಕ್ಕಿಂತ ಪತ್ನಿಯರ ಸಂಸ್ಕಾರ ಚೆನ್ನಾಗಿದೆ, ಅವರು ಉತ್ತಮ ಒಳ್ಳೆಯ ಸಂಸ್ಕಾರ ಇದೆ. ಪೂರ್ವಜನ್ಮದಲ್ಲಿ ಏ ಮಹನೀಯರು, ಅದಕ್ಕಾಗಿ ನೋಡಿ ಆ ಕಾಳಿಯನಿಗೆ ಇಷ್ಟಾದರೂ ಅಹಂಕಾರ ಅಡಗಿಸಬೇಕು, ಇವರಿಗೆ ಅದು ಬೇಕಾಗಿಲ್ಲ. ಬೇಗ ಇವರಿಗೆ ವೈರಾಗ್ಯ ಇದೆ, ಭಕ್ತಿ ಇದೆ ಇವರಿಗೆ, ಆದ್ದರಿಂದ ಇವರು ಬೇಗ ಒಪ್ಪಿಕೊಂಡರು, ತಕ್ಷಣವೇ ಒಪ್ಪಿಕೊಂಡರು. ಏಕೆ, ಮೊದಲೇ ಇತ್ತು ಸಂಸ್ಕಾರ. ಕೃಷ್ಣನ ನೋಡಿದರೆ ಆ ಭಕ್ತಿ ಬೇಗ ಹೊರಗೆ ಬಂತು. ಕೃತಾಂಜಲಿ ಪುಟ ಶಮಲಸ್ಯ ಭರ್ತುರ್, ತನ್ನ ಭರ್ತಗೆ ಅಯ್ಯೋ ಪಾಪ ಇಷ್ಟು ದುಃಖದಲ್ಲಿದ್ದಾರೆ, ಅಭಿಮಾನದಲ್ಲಿದ್ದಾರೆ, ಅಹಂಕಾರದಲ್ಲಿದ್ದಾರೆ, ಇವರಿಗೆ ಬಿಡಿಸೋಣ ಎಂದು ಪಕ್ಕಕ್ಕಿದ್ದು ತಾವು ಸ್ತೋತ್ರ ಮಾಡ್ತಾ ಇದ್ದಾರೆ. ಈ ಸ್ತೋತ್ರ ಕೇಳಿ ಭಗವಂತನ ಮಹಿಮೆ, ಭಗವಂತನ ಭಕ್ತಿಭಾವದಿಂದ ಹೇಳುವ ನಮ್ಮ ಸ್ತೋತ್ರವನ್ನು ಕೇಳಿದ್ದರೆ ಅವರ ಮನಸ್ಸು ಕರಗಿ ಹೋಗಿ ಅವರಿಗೂ ಭಕ್ತಿ ಬರಬಹುದು, ಭಗವಂತನ ಹೃದಯ ಕರಗಿ ಹೋಗಿ ಅವರಿಗೆ ಆಶೀರ್ವಾದ ಮಾಡಿ ಸದ್ಗತಿ ಕೊಡಬಹುದು. ಎರಡೂ ಪ್ರಯೋಜನ. ನಾವು ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ದರೆ, ಸ್ತೋತ್ರ ಮಾಡಿದ್ದರೆ ಎರಡಾಗುತ್ತದೆ, ಭಗವಂತನ ಹೃದಯ ಕರಗಿ ಇವರಿಗೆ ಆಶೀರ್ವಾದ ಮಾಡ್ತಾರೆ, ಸದ್ಗತಿ ಕೊಡ್ತಾರೆ. ಇವರಿಗೆ ನಮ್ಮ ಪ್ರಾರ್ಥನಾ ಸ್ತೋತ್ರ ಕೇಳಿ ಕೇಳಿ ಇವರ ಹೃದಯ ಕರಗಿ ಹೋಗಿ ಶರಣಾಗತನಾಗ, ಅವರು ಶರಣಾಗತನಾಗಿದ್ದ ಇವರು ಗೊತ್ತಾಗಲಿಲ್ಲ, ಆಯ್ತು ನಾವು ಮಾಡ್ತೀವಿ ಅನ್ಕೊಂಡವು. ಮೋಕ್ಷೇಶ್ವ ಶರಣದ ಶರಣಂ ಪ್ರಪನ್ನ, ಇವರು ಪತ್ನಿಯರು, ಇವರು ಶರಣು ಹೊಕ್ಕಿದ್ದಾರೆ. ಶರಣು ಹೊಕ್ಕಿ ಏನು ಹೇಳ್ತಾ ಇದ್ದಾರೆ ನೋಡಿ, ನಾಗಪತ್ನಿಯ ಊಚುಹು, ನಾಗಪತ್ನಿಗಳು ಹೇಳ್ತಾ ಇದ್ದಾರೆ, ನ್ಯಾಯ್ಯೋ ಹಿ ದಂಡ ಕೃತ ಕಿಲ್ಬಿಷಸ್ಮಿನ್ ತವಾವತಾರ ಖಲ ನಿಗ್ರಹಾಯ, ಭಗವಂತನೇ ನಿಮ್ಮ ಅವತಾರಹೇ, ನಾಗಪತ್ನಿ ಸ್ತುತಿ ಇದೆ, ನಾಗಪತ್ನಿ ಸ್ತೋತ್ರ ಕೃಷ್ಣ ಸ್ತುತಿ. ನಿಮ್ಮ ಅವತಾರನೇ ದುಷ್ಟರನ್ನು ಶಿಕ್ಷ ಮಾಡುವುದು, ಶಿಕ್ಷ ಅಂದ್ರೆ ದಂಡ, ಅವರಿಗೆ ಶಿಕ್ಷಣ ಕೊಡುವುದು, ಸಜ್ಜನರನ್ನು ರಕ್ಷಿಸುವುದು, ನಿಮ್ಮ ಅವತಾರ ಪ್ರಯೋಜನವೇ ಅದು. ಕೃತಕಿಲ್ ಬಿಷೇಸ್ಮಿನ್, ಪಾಪ ಮಾಡಿರುವವರಿಗೆ ಇಂಥ ಶಿಕ್ಷೆ ನೀವು ಕೊಡ್ತೀರಿ, ಹಾಗೆ ದಂಡ ಕೊಡುವುದು, ಹಾಗೆ ಶಿಕ್ಷೆ ಕೊಡುವುದು ಸರಿಯಾಗಿದೆ, ಅದು ನ್ಯಾಯವೇ, ಅದು ಅನ್ಯಾಯವಲ್ಲ. ರಿಪೋಸ್ಸುತಾನಾಮಪಿ ತುಲ್ಯ ದೃಷ್ಟೇ, ನೀವು ಭಗವಂತ, ನಿಮಗೆ ಶತ್ರುವಾಗಲಿ ಮಕ್ಕಳಾಗಲಿ ಎಲ್ಲರ ಮೇಲೆ ಸಮಭಾವ ಇರುತ್ತದೆ. ಶತ್ರುಗಳು ಪುಣ್ಯ ಪಾಪ ಮಾಡಿದ್ದರೆ ಹಾಗೆ ನೋಡ್ತೀರಿ, ನಿನ್ನ ಮಕ್ಕಳು ತಪ್ಪು ಪಾಪ ಮಾಡಿದ್ದರೆ ಅದೇ ಶಿಕ್ಷೆ, ಪುಣ್ಯ ಮಾಡಿದ್ದರೆ ಅದೇ ಅನುಗ್ರಹ. ನಿನ್ನ ಮಕ್ಕಳಾಗಲಿ ಶತ್ರುಗಳಾಗಲಿ ಎಲ್ಲರಲ್ಲಿ ಸಮಾನದಿಂದ ಅನುಗ್ರಹ ಮಾಡ್ತೀರಿ ಅಂತ ನೀವು, ಸಮಾನದಿಂದ ಅನುಗ್ರಹ ಮಾಡುವವರು ನೀವು, ನಮ್ಮ ಪಾಪ ನೋಡಿ ನೀವು ಶಿಕ್ಷೆ ಕೊಡುವಕ್ಕೆ ಬಂದಿದ್ದೀರಿ ಅಂದರೆ ನಮಗೇನು ಕೋಪವಿಲ್ಲ, ನಾವು ಮಾಡಿರುವ ತಪ್ಪಕ್ಕೆ ಶಿಕ್ಷೆ ಕೊಡ್ತಾ ಇದ್ದರೆ ನಮಗೇನು ಕೋಪವಿಲ್ಲ. ದತ್ಸೇಧಮಂ ಫಲಮೇವ ಅನುಶಂಸನ್, ಅದರಿಂದ ಅನುಶಂಸನ್ ಅಂದರೆ ನೀವು ಮಾಡಿರುವ ಪಾಪಕ್ಕೆ ಫಲವನ್ನು ಕೊಡ್ತಾ ಇದ್ದೀರಿ, ಅದರಿಂದ ಎಲ್ಲರಿಗೆ ಅದೂ ನಮ್ಮ ಅನುಗ್ರಹವೇ. ನಮ್ಮ ಮಾಡಿರುವ ತಪ್ಪಕ್ಕೆ ಶಿಕ್ಷೆ ಕೊಡುವುದು ನಿನ್ನ ಅನುಗ್ರಹವಾಗೇ ನಾವು ತಗೊಳ್ತೀವಿ. ಏಕೆ, ರಾಜ ಶಿಕ್ಷೆ ಕೊಟ್ಟರೆ ನಮ್ಮ ಪಾಪಕ್ಕೆ ಪರಿಹಾರವಾಗುತ್ತದೆ, ಶಾಸ್ತ್ರೋಕ್ತ ಪ್ರಾಯಶ್ಚಿತ್ತಗಳಿರುತ್ತವೆ. ನಾವು ಮಾಡಿರುವ ಪಾಪಕ್ಕೆ ಶಾಸ್ತ್ರೋಕ್ತ ಪ್ರಾಯಶ್ಚಿತ್ತ ಮಾಡಿದ್ದರೆ ಪಾಪ ಹೋಗ್ತದೆ, ಮತ್ತೆ ನರಕ ಅನುಭವಿಸಬೇಕಾಗಿಲ್ಲ, ಮುಂದಿನ ಜನ್ಮದಲ್ಲಿ ಕೆಟ್ಟ ಫಲ ದುಃಖ ಬರಲ್ಲ. ಶಾಸ್ತ್ರೋಕ್ತ ಕೆಲವು ಪ್ರಾಯಶ್ಚಿತ್ತಗಳಿರುತ್ತವೆ, ಇವ ಈ ಪಾಪಕ್ಕೆ ಈ ಪ್ರಾಯಶ್ಚಿತ್ತ, ಈ ಪಾಪಕ್ಕೆ ಆ ಪ್ರಾಯಶ್ಚಿತ್ತವೇನೋ ಶಾಸ್ತ್ರದಲ್ಲಿ ತಿಳ್ಕೊಂಡು ನಾವು ಆಚರಿಸಿದ್ದರೆ ಏನಾಗುತ್ತದೆ, ಮತ್ತೆ ಈ ಪಾಪ ಕರಗಿ ಹೋಗಿ ಇದನ್ನು ಮುಂದಿನ ಜನ್ಮದಲ್ಲಿ ಅನುಭವಿಸಬೇಕಾಗಿಲ್ಲ. ಕೆಲವರು ರಾಜ ಪೂರ್ವ ಕಾಲದಲ್ಲಿ ತಪ್ಪು ಮಾಡಿದ್ದರೆ ಒಪ್ಪಿಕೊಳ್ತಿದ್ದರು, ನಾನೇ ನೋಡಿದ್ದೇನೆ ಬಾಲ್ಯಕಾಲದಲ್ಲಿ. ತಪ್ಪು ಮಾಡಿದ ಅವರನ್ನು ಕರೆದು ಅಂದ್ರೆ ಏನಪ್ಪ ಏನ್ ಮಾಡಿದ್ದು ಹೇಳು ಅಂದ್ರೆ ಅವರು ಬಾಯಿದಿಂದಲೇ ಹೇಳ್ತಾನೆ, ಏನು ಮಾಡಿದ್ದು ಹೇಳು ಅಂದ್ರೆ ಹೇಳಿದ್ದೆಲ್ಲ ಹೇಳ್ಬಿಡ್ತಾನೆ, ಅಷ್ಟು ನೋಡಿದ್ದೀವಿ ನಾವು. ಅಥವಾ ಹೇಳದೆ ಅವನು ಬಾಯಿದಿಂದ ಕೆಲವೊಮ್ಮೆ ಹೇಳದಿದ್ದರು, ಮಿಕ್ಕ ಜನರು ಹೀಗೆ ಹೀಗೆ ಮಾಡಿದ ಅಂದ್ರೆ ಇನ್ನೊಬ್ಬರು ಹೇಳ್ತಾರೆ, ಹೀಗೆ ಹೀಗೆ ಮಾಡಿದ ಅಂದ್ರೆ ಏನಪ್ಪ ಹೌದಾ ಅಂದ್ರೆ ಹೌದು ಅಂತ ಹೇಳ್ತಾರೆ ಅಷ್ಟೇ. ಈ ಕಾಲದಲ್ಲಿ ಯಾರು ಅಪ್ಪ ಅಷ್ಟು ದುಷ್ಟರಾಗಿ ಬಿಟ್ಟರು ಜನರು. ಏಕೆ, ತನ್ನ ತಪ್ಪನ್ನು ಒಪ್ಪಿಕೊಳ್ಳುವುದೇ ಪಾಪ ಪರಿಹಾರ, ಅದೇ ಪುಣ್ಯ. ಆ ಪಾಪ ಹೋಗುತ್ತದೆ, ನೀವು ಒಪ್ಪಿಕೊಳ್ಳದಿದ್ದರೆ ಆ ಪಾಪ ಜೊತೆಗೆ ಇರುತ್ತದೆ, ಡಬಲ್ ಪಾಪ ಹಾಗೆ ಇರುತ್ತದೆ ಗಟ್ಟಿಯಾಗಿ. ಪೂರ್ವ ಕಾಲದಲ್ಲಿ ಶ್ರದ್ಧ ಇತ್ತು,
ಪುರಾಣಗಳು ಕಥೆಗಳು ಕೇಳಿ ಆ ಶ್ರದ್ಧೆ ಇತ್ತು. ಈ ಕಾಲದ ಹಾಗೆ ಇಂಗ್ಲಿಷ್ ಮೀಡಿಯಂ ಓದಿಕೊಂಡು ಇಷ್ಟಿಷ್ಟು ದಪ್ಪ ಪಂಡಿತರು ಡಿಗ್ರಿಗಳಿಲ್ಲ, ಆದರೆ ಪುಣ್ಯ ಪಾಪ ಇತ್ತು. ಪಾಪಂ ಪಾಪ ಅಂದರೆ ಭಯ, ಪುಣ್ಯ ಅಂದರೆ ಪ್ರೀತಿ, ಭಗವಂತ ಅಂದರೆ ಭಕ್ತಿ. ಈ ಧರ್ಮ ಮೇಲೆ ಶ್ರದ್ಧೆ ಇತ್ತು, ಅದಕ್ಕೋಸ್ಕರ ಒಪ್ಕೊಳ್ತಿದ್ದರು. ಈ ಕಾಲದಲ್ಲಿ ಇಂಗ್ಲಿಷ್ ಮೀಡಿಯಂ ಹೆಚ್ಚಾಯ್ತಾ ಯಾರೋ ಒಪ್ಪಲ್ಲ. ಅವರು ಸೆಲ್ ಫೋನ್ ನಿಂದ ಫೋಟೋ ತೆಗೆದು ತಪ್ಪು ಮಾಡುವಾಗ ತೋರಿಸಿದ್ರೆ ಇದು ಸೆಲ್ ಫೋನ್ ತಪ್ಪು ಎಂದು ಹೇಳ್ತಾರೆ. ಅಷ್ಟು ಪಾಪಗಳಾಗಿದೆ. ತಾನು ಮಾಡಿದ್ದು ತನಗೂ ಗೊತ್ತು, ಒಪ್ಪಲ್ಲ. ನನಗೆ ಅನ್ಯಾಯ ಆಯಿತು ಎಂದು ಜೋರಾಗಿ ಕರೆಸುತ್ತಾನೆ. ಅಯ್ಯೋ ನನಗೆ ಅನ್ಯಾಯ ಮಾಡಿದ್ದಾರೆ. ನಮ್ಮ ಲಾಲೂ ಪ್ರಸಾದ್ ಇದ್ದಾನೆ ನೋಡಿ, ಬಿಹಾರ ಹಿಂದಿನ ಮುಖ್ಯಮಂತ್ರಿ. ಅವರು ಜೈಲಿಗೆ ಹಾಕುವಕ್ಕೆ ಮುಂಚೆ ಅಯ್ಯೋ ನನಗೆ ಅನ್ಯಾಯ ಮಾಡಿದ್ದರು ಅಂತ ಮಾಡಿದ್ರು. ಕೊನೆಗೆ ನೋಡೋ ಜೈಲಿನಲ್ಲೇ ಇದ್ದಾನೆ, ಈಗಲೂ ಜೈಲಿನಲ್ಲೇ ಇದ್ದಾನೆ. 2 ವರ್ಷ ಆಯ್ತು ಅಲ್ಲೇ ಇದ್ದಾನೆ, 2 ವರ್ಷನೋ 3 ವರ್ಷನೋ ಗೊತ್ತಿಲ್ಲ. ಯಾಕೆ ಅಯ್ಯೋ ನನಗೆ ಅನ್ಯಾಯವಾಯ್ತು, ನಾನೇನು ಮಾಡಲಿಲ್ಲ. ಅವ್ರು ಎಷ್ಟೋ ಮಾಡಿದ್ದರಲ್ಲಿ ಕೆಲವು ತಪ್ಪುಗಳಿಗೆ ಶಿಕ್ಷೆ ಕೊಟ್ಟರು, ಇನ್ನು ನೋಡಿದ್ರೆ ಇನ್ನೂ ಹೊರಗೆ ಬರ್ತಾ ಇವೆ 16 ತಪ್ಪುಗಳು. ತಪ್ಪು ಮಾಡಿದ್ದರೂ ನಾಚಿಕನೇ ಇಲ್ಲ ಜನರು. ಸುಮ್ಮನೆ ಉದಾಹರಣೆ ಹೇಳಿದ್ದೀನಿ, ಅವರಷ್ಟು ಎಷ್ಟೋ ಜನರಿದ್ದಾರೆ ಭಾರತ ದೇಶದಲ್ಲಿ, ಎಷ್ಟೋ ಜನರಿದ್ದಾರೆ. ಆದ್ದರಿಂದ ರಾಜಶಿಕ್ಷೆ ಕೊಟ್ಟರು ಅಥವಾ ಗುರುಗಳು ಕೊಟ್ಟರು ಅಥವಾ ಯಾವುದೋ ಶಾಸ್ತ್ರೋಕ್ತವಾದ ಪನಿಷ್ಮೆಂಟ್ ಕೊಟ್ಟರೆ ಪಾಪ ಪರಿಹಾರ ಆಗ್ತದೆ. ಈಗ ಮತ್ತೆ ಮುಂದಿನದು ಯಮದಂಡನ, ನರಕಕ್ಕೆ ಹೋಗಬೇಕಾಗಿಲ್ಲ, ಯಮಭಟರು ನಮಗೆ ಕೊಡಲ್ಲ. ಇವರೇನು ಹೇಳ್ತಾರೆ, ಯಾರು ನೋಡ್ತಾ ಇದ್ದಾರೆ ನಮ್ಗೇನಾಗ್ತದೆ, ಎಷ್ಟೋ ಜನರು ಮಾಡಿದ್ದಾರೆ ನಾವು ಮಾಡ್ತೀವಿ. ಎಷ್ಟು ದುಷ್ಟತೆ ನೋಡಿ, ಭಯಂಕರವಾಗಿ ಏನಾಗಲ್ಲ ಅನ್ಕೊಳ್ತಾರೆ. ಏಕೆ ಈಗ ಅಹಂಕಾರ ಗಟ್ಟಿಯಾಗಿದೆ, ಮುಂದೆ ಇದೇ ಇರುತ್ತದೆ ಅನ್ಕೊಂಡಿದ್ದೀರಾ? ಈ ಶಕ್ತಿ ಇರುತ್ತದ? ಮುಂದಿನ ಜನ್ಮ ಏನಾಗ್ತದೋ ಗೊತ್ತಿಲ್ಲ, ಈ ಜನ್ಮದಲ್ಲೇ ನಾಳೆ ದಿವಸ ಏನಿರ್ತದೆ ಗೊತ್ತಿಲ್ಲ ಅಲ್ಲ. ಕೈ ಕಾಲು ಏನಾಗಿ ಬಿಡ್ತದೋ ಗೊತ್ತಿಲ್ಲ ಅಷ್ಟೇ, ಏನು ಮೈನು ಕೆಲಸನೇ ಮಾಡಲ್ಲ. ಈಗ ಕೈ ಕಾಲು ಚೆನ್ನಾಗಿದೆ, ಆಹಾ ಎಂದು ಧೈರ್ಯ ಹೆಚ್ಚು. ಏನೋ ಕೈ ಕಾಲು ಮುರಿದು ಹೋಗಿ ಏನೋ ಆಗಿಬಿಟ್ರೆ ಆವಾಗ ಅನಿಸುತ್ತದೆ. ಈಗ ಆವಾಗ ಏನು ಪುಣ್ಯ ಮಾಡೋಕ್ಕಾಗಲ್ಲ, ಮೂಡೇ ಇಲ್ಲ. ಮನಸ್ಸು ಏನೋಬ್ಬ ದುಃಖ ದುಃಖ ದುಃಖ, ದುಃಖದಲ್ಲಿರುವಾಗ ನಾಮಸ್ಮರಣೆ ಮಾಡೋಕ್ಕಾಗಲ್ಲ. ಒಳ್ಳೆಯ ಮೂಡಿರುವಾಗಲೇ, ಸಾತ್ವಿಕ ಮೂಡಿನಲ್ಲಿ ಈಗಲೇ ಮಾಡ್ಕೋ, ಅದು ಪಾಪ ಉಂಟಾಗಲ್ಲ. ಅದರಿಂದ ನಾಗಪತ್ನಿಗಳು ಹೇಳ್ತಾರೆ, ನಾವು ಮಾಡಿರುವ ತಪ್ಪುಗಳಿಗೆ ನೀವು ಶಿಕ್ಷೆ ಕೊಡುವುದು ಸರಿಯಾಗಿದೆ, ತಪ್ಪೇನಿಲ್ಲ, ಅದು ನಮ್ಮ ಮೇಲೆ ನಿಮ್ಮ ಅನುಗ್ರಹವೇ. ಹೇಳ್ತಾ ಇದ್ದಾರೆ ನೋಡಿ, ನಮಗೆ ಶಿಕ್ಷೆ ಕೊಡುವುದು ಸಾಕ್ಷಾತ್ ನಿಮ್ಮ ಕೈಯಿಂದಲೇ ಶಿಕ್ಷೆ ತಗೊಂಡುವುದು, ಇದು ನಮ್ಮ ಸೌಭಾಗ್ಯ. ಅನುಗ್ರಹೋ ಎಂ ಭವತ ಕೃತೋ ನಹ ಬಹ್. ನೀವು ನನ್ನ ಮೇಲೆ ನಮಗೆ ಶಿಕ್ಷೆ ಕೊಡುವಕ್ಕೂ ಯಾರೋ ಶಿಕ್ಷೆ ಕೊಡ್ತಾರೆ, ಯಮಭಟರೋ ಯಾರೋ ಅವರೆಲ್ಲರೂ ಬಿಟ್ಟು ನೇರಾಗಿ ನೀವೇ ಬಂದು ನಿಮ್ಮ ಕೈಯಾರ ಶಿಕ್ಷೆ ಕೊಡ್ತಾ ಇದ್ದೀರಿ. ಭಗವಂತನ ಚರಣ ದರ್ಶನ ಮಾಡಿಕೊಳ್ಳಬೇಕು, ಚರಣಸ್ಪರ್ಶ ಆಗಬೇಕಂದ್ರೆ ನೀವೇ ಬಂದು ನಿಮ್ಮ ಚರಣಸ್ಪರ್ಶ ಕೊಡ್ತಾ ಇದ್ದೀರಲ್ಲ, ಇದಕ್ಕಿಂತ ನಮಗೇನು ಬೇಕು ಸೌಭಾಗ್ಯ ನೋಡಿ, ಎಷ್ಟು ಅದೃಷ್ಟ. ನೀವೇ ಬಂದು ನಮಗೆ ಶಿಕ್ಷೆ ಕೊಡ್ತಾ ಇದ್ದೀರಿ, ಒಳ್ಳೆಯದಾಯಿತು. ಈ ದಿವಸ ನಮ್ಮ ಪಾಪಗಳೆಲ್ಲ ಹೋಯಿತು, ನಿಮ್ಮ ಪಾದದಿಂದ ತುಳಿಯುವುದರಿಂದ ನಮ್ಮ ಪಾಪಗಳೆಲ್ಲ ಹೋಯಿತು. ಯಾರಾದರೂ ತನ್ನ ಪಾಪವನ್ನು ಯಾರಾದರೂ ಶಿಕ್ಷೆ ಕೊಟ್ಟರೆ ನೀವು ನನಗೆ ಉಪಕಾರ ಮಾಡಿದ್ದೀರಿ, ನಿಮ್ಮ ಅನುಗ್ರಹವಾಯಿತು ಎಂದು ಯಾರಾದರೂ ಹೇಳ್ತಾರ? ಇದು ನಾನು ಹೇಳಿದ್ದೀನಿ ನೋಡಿ, ಇಂಥ ಸ್ತೋತ್ರ ನೀವು ಎಲ್ಲಿ ಕೇಳಲಿಲ್ಲ ಎಂದು. ಯಾರಾದರೂ ಹೀಗೆ ಕೇಳಿದ್ದಾರ? ಅಯ್ಯೋ ನಾವು ಮಾಡಿರುವ ಪಾಪಕ್ಕೆ ನೀವು ನಮ್ಮ ಮೇಲೆ ದಯದಿಂದ ಬಂದು ನಮಗೆ ಶಿಕ್ಷೆ ಕೊಡ್ತಾ ಇದ್ದೀರಿ, ನಮ್ಮ ಪಾಪ ಪರಿಹಾರ ಮಾಡಿ ನಮ್ಮನ್ನು ಶುದ್ಧಗೊಳಿಸಿ ನಿಮ್ಮ ಭಕ್ತಿಗೆ ಯೋಗ್ಯರು, ನಿಮ್ಮ ಸದ್ಗತಿಗೆ ಯೋಗ್ಯರನ್ನು ಮಾಡ್ತಾ ಇದ್ದೀರಿ ಎಂದು ಶಿಕ್ಷೆ ಕೊಡುವವನನ್ನೇ ಬೇಡಿಕೊಂಡು ವಿನಯದಿಂದ ಭಕ್ತಿಯಿಂದ ಕೃತಜ್ಞತೆ ಹೇಳುವವರು ಎಲ್ಲಿಯಾದರೂ ನೋಡುತ್ತೀರಾ? ಇವರು ನೋಡಿ, ಶಿಕ್ಷೆ ಯಾರು ಕೊಡ್ತಾರೋ ಅವರನ್ನು ವಿನಯದಿಂದ ಭಕ್ತಿಯಿಂದ ಕೃತಜ್ಞತೆ ಹೇಳ್ತಾ ಇದ್ದಾರೆ, ಧನ್ಯರು ನಾವು. ಅದು ವಿಶೇಷ, ಇಂಥದ್ದು ಯಾವ ಸ್ತೋತ್ರದಲ್ಲಿ ಬಂದಿಲ್ಲ. ನಾನು ಅದೇ ಹೇಳಿದ್ದೀನಿ, ಯಾವ ಸ್ತೋತ್ರದಲ್ಲಿಲ್ಲ, ಇಲ್ಲೇ ವಿಶೇಷ. ತನಗೆ ಶಿಕ್ಷೆ ಕೊಡುವವರನ್ನು ಪ್ರೀತಿಯಿಂದ ಭಕ್ತಿಯಿಂದ ಮೆಚ್ಚಿಕೊಳ್ಳುವುದು, ಸ್ತುತಿ ಮಾಡುವುದು. ಏಕೆ ನಾಗಪತ್ನಿಯರು ಸ್ವಯಂ ಸಂಸ್ಕಾರವಂತರು, ಭಕ್ತರು, ಅವರು ಭಕ್ತರು, ಅದಕ್ಕೋಸ್ಕರನೇ ಹೀಗೆ ಮಾಡಿದ್ದಾರೆ. ಆಯ್ತು, ಓಂ ಶಾಂತಿ ಶಾಂತಿ.